ಮಲ್ಕಣ್ಣ, ಇಂದು ಮಹಾಶಿವರಾತ್ರಿ, ಶಿವಪೂಜಾ ಅಂತೂ ಆತು. ಬೀದರ್ನಿಂದ ಇನ್ನ ಕಲಾವಿದನ ಹೋಗ್ಬೇಕು. ಎಲ್ಲ ಸಿದ್ಧತೆ ಆಯ್ತಲ್ಲ ಗುರುದೇವ? ಎಲ್ಲ ಸಿದ್ಧತೆ ಮುಗಿತು, ನಾವಿನ್ನು ಹೊರಡೋಣವೆ. ಆಯ್ತು, ಹೊರಡೋಣ. ಗುರುಗಳೇ, ಇಂದು ನೀವು ಹೋಗುವಂತಿಲ್ಲ. ಯಾಕಪ್ಪ? ನಮಗೆಲ್ಲರಿಗೂ ಮಹಾಮಂತ್ರ ಹೇಳ್ಕೊಡ್ಬೇಕಲ್ಲ. ಆಯ್ತಪ್ಪ, ನಾಳೆ ನನ್ನ ಸ್ಥಾನಕ್ಕ ಸೂರ್ಯೋದಯದೊಳಗಾಗಿ ಈ ಬೀದರ್ ಗ್ರಾಮಕ್ಕ ಮಹಾನ್ ವಿದ್ವಾಂಸರು, ನನಗಿಂತ ದೊಡ್ಡ ಗುರುಗಳು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಸ್ಥಾನದೊಳಗೆ. ಅವರು ಮಹಾಮಂತ್ರ ಏನು ಬಂಗಾರದ ಕಿರೀಟಗಳನ್ನೇ ಕೊಡ್ತಾರೆ. ಆಯ್ತಾ? ಆಯ್ತು ಗುರುಗಳೇ, ನೀವು ಹೇಳಿದಂತೆ ನಾಳೆ ಬರುವ ಗುರುಗಳು ಮಹಾಮಂತ್ರ ಹೇಳ್ಕೊಟ್ರೆ ಸಾಕು, ಹೌದಲ್ಲ? ಆಯ್ತಪ್ಪ, ನಿಮ್ಮನ್ನ ಭಗವಂತನೇ ಕಾಪಾಡ್ಲಿ, ನಾವಿನ್ನು ಬರ್ತೇವೆ. ಮಲ್ಕಣ್ಣ, ಹೊರಡೋಣ. ಆಯ್ತು, ಹೋಗಿ ಹೋಗಿ, ನಮಗಿಂತ ನಿಮಗೆ ಕಾಪಾಡ್ಲಿ ಆ ಭಗವಂತ. ಗುರುಗಳೇ, ಕಲಾರ್ಗಿ ಸಮೀಪಕ್ಕಂತೂ ಬಂದಂಗಾಯ್ತು. ಬೀದರ್ದಾಗ ಅವರೆಲ್ಲ ಸೇರ್ಕೊಂಡು ನಿಮ್ಗೆ ಪೀಳ್ಸೋದ್ನ ಕಂಡ್ರ ಹೊಳ್ಳಿ ಬೀದರ್ಗ ಹೋಗೋದ ಬೇಡ ಅನ್ಸ್ತೈತಿ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಮಲ್ಕಣ್ಣ, ಆ ನಿರ್ಧಾರನ ಮೊದಲೇ ಮಾಡ್ಕೊಂಡು ಬಂದಿನ. ಅದಕ್ಕೆ ಬೀದರ್ ಗ್ರಾಮ ಬಿಟ್ಟು ಬಂದದಲ್ಲ. ಏನು, ನಾಳೆ ಬೀದರ್ ಗ್ರಾಮಕ್ಕೆ ಬರ್ತಕ್ಕಂಥ ಗುರುಗಳು ಅಂಥ ವಿದ್ಯಾಪಂಡಿತರಲ್ಲ. ಮತ್ತೆ ನೀವು ಅವ್ರಿಗೆಲ್ಲ ಹೇಳಿದ್ದು ಸುಳ್ಳೇನು ಗುರುಗಳೇ? ಮಲ್ಕೋ ಮಲ್ಕೋ, ಸಾಮೋಪಾಯಕ್ಕೆ ಮಣಿದವರಿಗೆ ದಂಡೋಪಾಯನೇ ಸರಿ. ಅವರೆಲ್ಲ ನಿಜವಾದ ಶಿಷ್ಯರಲ್ಲ, ದುಷ್ಟರು, ದುಷ್ಕರ್ಮಿಗಳು, ಗುರುದ್ರೋಹಿಗಳು. ನಾಳೆ ಬೆಳಗಾಗೋದ್ರೊಳಗಾಗಿ ಬೀದರ್ ಜಿಲ್ಲಾದೊಳಗೆ ದೊಡ್ಡ ಯುದ್ಧ ನಡೀತೈತಿ. ಅದಕ್ಕೆ ನಾವು ಬೀದರ್ ಬಿಟ್ಟು ಬಂದದ್ದು. ಕಲಾದಿಗೆ ಇಲ್ಲೇ ಹತ್ತಕ್ಕೈತಿ, ವಿಶ್ರಾಂತಿ ತಗೊಂಡು ನಾಳೆ ಹೋಗೋಣ. ಗುರುದೇವ, ಬರುವಾಗ ದಾರಿಯಾಗ ಮಹಾಭಕ್ತ ಸಿದ್ದನಗೌಡ ಅಂದ್ರಲ್ಲ, ಅವ್ರ ಮನೆಗೆ ಹೋಗೋಣ ಏನ್ರಿ? ಈಗ ಎಲ್ಲೂ ಬೇಡ ಮಲ್ಕು. ಸನ್ಯಾಸಿಗಳಿಗೆ ಸರಿಯಾದ ಸ್ಥಳ ಆಶ್ರಮ. ಇಲ್ಲಿ ನಾಳೆ ತನಕ ವಿಶ್ರಾಂತಿ ತಗೊಂಡು ನಾಳೆ ಹೋಗೋಣ. ಆಯ್ತು ಗುರುದೇವ, ತಮ್ಮ ಇಚ್ಛೆಯಂತೆ ಆಗ್ಲಿ. ಮಲ್ಕಣ್ಣ, ನನಗಿಂತ ಮುಂಚೆ ಹೇಳಣ್ಣ, ಇನ್ನೂ ಮಲ್ಕೊಂಡ ಅಂತಂದ್ರೆ ಈ ಹಾಳು ಗುಡಿಗಳಿಗೆ ರಾತ್ರಿ ಎಲ್ಲ ಭಯಪಟ್ಟೆ ನಿದ್ದೆ ಬಂದಿರಾಕಿಲ್ಲ. ಹೇ ಮಲ್ಕು, ಹೇ ಮಲ್ಕು, ಹೇಳಪ್ಪ, ಬೆಳಗಾತು? ಇಷ್ಟು ನಿದ್ದೆ ಚಲೋ ಅಲ್ಲೋ? ಗುರುದೇವ, ನನ್ನಿಂದ ಮಹಾಪರಾಧ ಆಯ್ತು ರೀ ಅಪ್ಪ, ನನ್ನ ಮನಸ್ಸು ರೀ ಅಪ್ಪ. ಮನಸ್ಸು ರೀ ಅಂತ ಹೇಳಲಾಕ ನೀನು ದೊಡ್ಡ ಅಪರಾಧ ಮಾಡಿಯೋ ಬಾಳ. ಇಲ್ಲ ಗುರುದೇವ, ದಿನಾಲೂ ನಿಮಗಿಂತ ಮುಂಚೆ ಎದ್ದು ಎಲ್ಲ ಪೂಜಾ ಸಾಮಗ್ರಿಗಳನ್ನ ಸಿದ್ಧಪಡಿಸ್ತಿದ್ದೆ. ಹಿಂದೇಕೋ ಭೂತಗಳ ಕಾಟ, ಹೌದಲ್ಲ? ಹೌದ್ರಿ ಗುರುಗಳೇ, ರಾತ್ರಿ ಎಲ್ಲ ಬರೀ ಕೆಟ್ಕನ್ಸು. ಮೊದಲಿದು ಭೂತಗಳ ವಾಸಸ್ಥಾನ ಆಗಿರ್ಬೇಕು, ಅದಕ್ಕೆ ಇಲ್ಲಿ ಹಕ್ಕಿ ಪಕ್ಷಿಗಳ ಸದ್ದು ಇಲ್ಲ. ನೀ ಏನ್ ಭಯ ಪಡಬೇಡ, ಬರೋರೆಲ್ಲ ನಮ್ಮ ನೆಂಟರು ಬಂಧುಗಳ. ಹೋಗು, ಜಲ್ದಿ ಸ್ನಾನ ಮಾಡಿ ಪೂಜಾ ಸಿದ್ಧತೆ ಮಾಡು. ಆಯ್ತ್ರಿ ಅಪ್ಪ. ರೇ, ಏನ್ರಿ ಲಗುನ್ ಬನ್ರಿ, ಸ್ವಾಮಿಯರ್ ಬಂದಾರಂತ. ನಡಿ ಹೋಗೋಣ. ಏ ಕರಿಯ, ಗಾಡಿ ಹೊಡ್ಕೊಂಡು ಬಾರ. ಬರ್ರಿ ಬರ್ರಿ. ಲೇ ಕರಿಯ, ಗಾಡಿ ನಿಲ್ಸೋ ನಿಲ್ಸೋ, ಅಲ್ಲೇ ಅದಾರ ನೋಡ್ ಸ್ವಾಮೀಜಿಯವ್ರು. ಓ ಹೌದು ಕಣೆ, ಇವರೇ ಮಹಾಸ್ವಾಮೀಜಿ, ಇವರೇ. ಬರ್ರಿ ನೋಡ್ರಿ, ಅಲ್ಲ ಅದಾರ ಸ್ವಾಮೀಜಿಯವರು. ವಾ ಹೋಗೋಣ. ಶರಣು ಶರಣರಿಗೆ ಶರಣು. ಬರ್ರಪ್ಪ ಬರ್ಬೇಕು ನನ್ನ ಬಂಧುಗಳು. ಏನ್ರಿ ಇವ್ರು ಸಾಮಾನ್ಯ ಮನುಷ್ಯರಲ್ಲ, ದೇವತಾ ಪುರುಷರಂಗ್ ಕಾಣಿಸ್ತಾರ್ರಿ. ಅವ್ವ ತಾಯಿ, ನಾವು ಮನುಷ್ಯರ. ಗುರುಗಳೇ, ತಮ್ಮ ಹೆಸರೇನು, ತಮ್ಮ ಊರು ಯಾವುದು? ಇಲ್ಲಿ ತನಕ ನಮ್ಗೆ ಎರಡು ಹೆಸರಿದ್ದು, ಇಲ್ಲಿ ಬಂದ ಮ್ಯಾಲ ಯಾಕೋ ಒಂದ ಹೆಸರು ಹೇಳಬೇಕನ್ಸಾಕತಿ. ನಮ್ಮ ಹೆಸರು ದಾವಲ್ ಮಲಿಕ್ ಅಂತಾರ್ರಿಪ್ಪ. ಗುರುಗಳೇ, ನಮ್ಮದೊಂದು ಕೋರಿಕೆ. ಏನ್ ಹೇಳ್ರಿಪ್ಪ? ತಾವು ದಯಮಾಡಿ ನಮ್ಮ ಮನೆಗೆ ಬರಬೇಕು. ಹೌದು ಸ್ವಾಮಿ, ಇದು ನಮ್ಮ ಕೋರಿಕೆ. ಭಕ್ತರ, ನಾವಿಲ್ಲಿ ಬಂದದ್ದು ನೆಪ ಮಾತ್ರಕ್ಕೆ ಮಾತ್ರ. ಇನ್ನು ನಾವು ನಮ್ಮ ಸ್ವಸ್ಥಾನಕ್ಕೆ ತೆರಳುತ್ತೇವ್ರಪ್ಪ. ಆ ಶಿವನ ಇಚ್ಛಾದಿಂದ ಮತ್ತೊಮ್ಮೆ ಉದಯಿಸಿ ಬರ್ತೇವೆ. ನಿಮಗೆ ಶುಭವಾಗಲಿರಪ್ಪ, ಒಳ್ಳೇದಾಗಲಿ.
ಏ ವಾಲಿಕಾರ, ನಿಮ್ ಗೌಡ ಊರಾಗದಾನೋ ಇಲ್ಲ ಊರ ಬಿಟ್ಟನೋ? ಯಾಕ್ರಿ ಸಾಹೇಬ್ರ, ಊರ್ ಬಿಟ್ಟು ಹೋಗುವಂತ ತಪ್ಪು ನಮ್ ಗೌಡ್ರು ಏನ್ ಮಾಡ್ಯಾರ? ಸರ್ಕಾರ ಕಟ್ಟಬೇಕಾದ ಕಂದಾಯದ ಹಣನ ಖರ್ಚು ಮಾಡಕೋ ಅಂತ ಮಜಾ ಮಾಡಕ್ ಹತ್ಯಾರಲ್ಲ. ನಾಲಿಗೆ ಐತಿ ಅಂತ ಹೆಂಗಂಗಾರ ಮಾತಾಡ್ಬೇಡ್ರಿ, ನಮ್ ಗೌಡ್ರಿ ಊರಿಗೆ ದೇವ್ರಿದ್ದಂಗ. ಆಯ್ತ್ರಿ, ಕರೀರಿ ನಿಮ್ ದೇವ್ರನ್ನ, ನಾ ಇಲ್ಲೇ ಕುಂತಿರ್ತೀನಿ. ಆಯ್ತು, ಕರ್ಕೊಂಡ್ ಬರ್ತೀನ್ರಿ. ಏನ್ರಿ ಸಾಹೇಬ್ರ, ಸವಾರಿ ಮತ್ ನಮ್ಮೂರ್ ಕಡೆ ಬಂದಂಗೈತಿ. ಹೌದ್ರಿ ಗೌಡ್ರೆ, ನಿಮ್ ಊರಿಂದ ಕಂದಾಯದ ಹಣನ ವಸೂಲಿ ಮಾಡಕ್ ಬಂದೀನಿ. ಅಂತೂ ಬಡವರು ಬದುಕಲಾರ್ದಂಗ್ ಮಾಡ್ಬೇಕಂತ ಮಾಡಿದ್ರೇನು ಮತ್ತ? ಅಲ್ರಿ ಗೌಡ್ರ, ಬಡವರು ಬದುಕಾಕ ನಮ್ ಕಂದಾಯ ವಸೂಲಕ್ಕ ಏನ್ ಸಂಬಂಧ ಐತ್ರಿ? ಬರಗಾಲ ಬಂದು ಬಡವರು ಬದುಕೋದೇ ಕಷ್ಟ ಆಗೈತ್ರಿ, ಇಂತರಾಗ ಕಂದಾಯ ವಸೂಲಿ ಆಗೋದು ಆಗದ ಮಾತು. ಈ ವರ್ಷ ಕಂದಾಯ ಅಂತೂ ಕಟ್ಟದೇ ಇಲ್ಲ. ನೋಡ್ರಿ ಕುಲಕರ್ಣಿ ಅವ್ರೆ, ನೀವಾದ್ರೂ ಗೌಡ್ರಿಗೆ ಹೇಳ್ರಿ, ಪರಿಸ್ಥಿತಿ ಕೈ ಮೀರಿಂದ ಯಾರಿಗೇನ್ ಮಾಡಕ್ಕಾಗಲ್ಲ. ಅಲ್ಲೋ ಸಾಹೇಬ, ಈ ವರ್ಷ ಕಂದಾಯ ಕಟ್ಟಿಲ್ಲ ಅಂತ ನಿಮ್ ರಕ್ತ ಕುದಿಯಕತ್ತೈತೆ. ಊರಾಗ ಬರಗಾಲ ಬಂದ ಜನ ಸಾಕತ್ತ, ನಮ್ ಗೌಡ್ರ ರಕ್ತ ಅಷ್ಟು ಕುದಿಬಾರ್ದು. ಇಲ್ಲಿ ನಮ್ಮ ಮಂದಿ ಬಡಿಗೆ ತಗೊಂಡ್ಬಾರ್ದು, ಮೊದಲು ಜಾಗ ಖಾಲಿ ಮಾಡಿ. ನೀನು ನಿಮ್ಗೆ ಇಲ್ಲಿ ಮಾತಾಡಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ಗೆ ಕಲಾದಗಿ ಕಾರಾಗೃಹದಲ್ಲಿ ಮಾತಾಡಿಸಬೇಕಾಗ್ತೈತಿ. ನೀವ್ಯಾಕ್ ತಲೆ ಕಟ್ಸ್ಬಿಟ್ರಿ? ಏ ಸಾಹೇಬ್ರೆ, ಇನ್ನೊಮ್ಮೆ ಈ ಕಡೆ ಬರಕ್ ಹೋಗ್ಬೇಡ್ರಿ, ನಡಿ ಇಲ್ಲಿಂದ. ಏ ನಡಿ ಸಾಹೇಬ, ನಾನು ಬರ್ತೀನಿ, ಏನಾಗ್ತೈತೆ ನೋಡೋಣ. ನಡಿ ನಡಿ. ಆಯ್ತು ನೋಡ್ರಿ. ಏ ಗೌಡ್ರ 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 ರೀ ಪೂಜಾರಿ, ನಡಿ ಓನ್ ಮುಂದೆ ಕರ್ಕೊಂಡ್ ಬರೋಣ. ಆಯ್ತ್ರಿ, ಬನ್ರಿ ಕರ್ಕೊಂಡ್ ಬರೋಣ, ಬನ್ರಿ. ನೋಡ್ರ ಪೂಜಾರಿ, ಸಾಹೇಬ ಮಾಡಿದ ಕೆಲಸ. ಬರಬೇಕು ಬರಬೇಕು, ಎಂಕಂಚಿ ಗ್ರಾಮದ ಪುಂಡರಿಗೆ ಸ್ವಾಗತ ಸುಸ್ವಾಗತ. ನೀವಿಲ್ಲಿ ಬಂದೇ ಬರ್ತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ನಿಮ್ ಗೌಡ್ರ ಕಾವಲಿಗೆ ನನ್ನನ್ನೇ ನೇಮಿಸಿಕೊಂಡಿರುವೆ. ನಮ್ ಗೌಡ್ರಿಗೆ ಭೇಟಿಯಾಗ್ಲಿಕ್ಕೆ ಸ್ವಲ್ಪ ಸಮಯ ಕೊಡ್ರಿ. ನಿಮ್ ಗೌಡ್ರನ್ ಭೇಟಿ ಆಗ್ಬೇಕಾ? ಹೌದ್ರಿ ಸಾಹೇಬ್ರ. ಕೊಡ್ತೀನಿ, ಆದ್ರೆ ಕೇವಲ 5 ನಿಮಿಷ. ಆತ್ರಿ ಸಾಹೇಬ್ರ, ನಮ್ ಗೌಡ್ರನ್ನ ಆದಷ್ಟು ಬೇಗ ಮಾತಾಡ್ಸ್ಕೊಂಡು ಬರ್ತೀನಿ. ಮುಂದೇನಾಗ್ತೈತೋ ಆಗ್ಲಿ. ಮುಂದೇನಾಗ್ತೈತಿ, ನಿಮ್ ಗೌಡ್ರಿಗೆ ಶಿಕ್ಷೆ ಹೆಚ್ಚಾಗ್ತೈತಿ. ಗೌಡ್ರೆ ಗೌಡ್ರೆ, ನೀವು ಬಂದ ಕ್ಷಣದಿಂದ ಊರಿಗೆ ಊರೇ ದುಃಖದ ಕಡದಲ್ಲಿ ಮುಳುಗೈತ್ರಿಯಪ್ಪ. ಊರ್ ಜನ ಎಲ್ಲ ಒಟ್ಟಾಗಿ ಈ ಕಲಾತಗಿಗೆ ಬಂದು ಹೋರಾಟ ಮಾಡ್ತೀವಿ ಅಂತ ಮಾತಾಡಕ್ ಹತ್ಯಾರಿಯಪ್ಪ. ಜಂಜಪ್ಪ, ನೀವ್ ಓದ್ ಕೂಡ್ಲೆ ಅವ್ರಿಗೆಲ್ಲ ಸಮಾಧಾನ. ಏನಂತ್ರಿ ವಾಲಿಕರ, ನಿನ್ನ ಕೊಟ್ಟ ಸಮಯ ಮುಗಿತಾ ಬಂತು. ನೀನೇನ್ ತಿರುಗಿ ಹೋಗ್ತೀಯೋ ಅಥವಾ ನಿಮ್ ಗೌಡ್ರ ಜೊತೆ ಇಲ್ಲೇ ಇರ್ತೀಯೋ? ಆಯ್ತ್ರಿ ಸಾಹೇಬ್ರ, ನಾನ್ ನಿನ್ ಹೊರಡ್ತೀನ್ರಿ. ಹುಚ್ಚ, ಏ ಹುಚ್ಚ, ಹೊಳ್ಳಿ ಹೋಗಕ್ಕಿಂತ ನನಗೆ ಎಂಕಂಚಿ ಮಾಡ್ಯಾನ, ಇದು ಕಲಾದಗಿ. ಆಯ್ತ್ರಿ, ಇಲ್ಲೇ ಎಲ್ಲಾದ್ರೂ ಹಾಳುಗುಡಿಯಾಗಿ ಮಲಗಿದ್ದು ಬೆಳಗ್ಗೆ ಬಂದು ಕಾಣ್ತೀನ್ರಿ. ಅಪ್ಪ ಮಹಾದೇವ, ಏನಾದ್ರೂ ಆಗ್ಲಿ ಮೊದ್ಲು ನಮ್ ಗೌಡ್ರು ಬಿಡುಗಡೆ ಆಗ್ಬೇಕು. ಹಂಗೇನಾದ್ರೂ ಆದ್ರೆ ಪ್ರತಿ ಅಮಾವಾಸ್ಯೆಗೆ ಬಂದು ನಿನ್ ದರ್ಶನ ತಗೋತೀನೋ ನನ್ನಪ್ಪ. ಭಕ್ತ, ನಾ ಹೇಳಿದಂಗ ಮಾಡ, ಆಗ ನಿನ್ನ ಗೌಡನ ಬಿಡುಗಡೆ ಆಗ್ತತ್ತಿ. ಅವರು ನಿಮ್ಮ ಗೌಡನ ನಡು ವಾದ ವಿವಾದ ಮಾಡುವಾಗ ನ್ಯಾಯಾಲಯದ ಒಳಗ ಒಂದು ತಲೆ ತೂಗು ಕುದುರೆ ಐತಿ. ನ್ಯಾಯ ಇದ್ರ ತಲೆ ತೂಗ್ತತಿ, ಅನ್ಯಾಯ ಇದ್ರ ಕಚ್ಚಿ ಬಿಡ್ತತಿ. ನಿನಗೆ ಮಾತ್ರ ಏನೂ ಮಾಡುವುದಿಲ್ಲ, ನೀ ಭಯ ಪಡಬೇಡ. ನ್ಯಾಯಕ್ಕಾಗಿ ಕಟ್ಟಿದ ಕುದುರೆಯನ್ನ ಬಿಚ್ಚಿಕೋ, ಆಗ ನಿಮ್ಮ ಗೌಡನ ಬಿಡುಗಡೆ ಆಗ್ತತಿ. ಅಪ್ಪ ಗುರುದೇವ, ನೀನ್ ಹೇಳ್ದಂಗ ನಡ್ಸ್ಬಿಟ್ರೆ ಸಾಕಪ್ಪ. ಜಂಜಪ್ಪ, ನಾಳೆ ದೀಪಾವಳಿ, ಊರ್ ಮಂದಿ ಎಲ್ಲ ದೀಪಾವಳಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ಬೇಕು. ನಾಳೆ ದೀಪಾವಳಿ ಮೋಸನ್ರಿ, ಹಂಗಾರ ಕಲಾದಕ್ಕೆ ಹೋಗಿ ನಮ್ ಗುರುವಿಗೆ ಹರಕೆ ಮುಟ್ಸಿ ಬರ್ತೀನ್ರಿ. ಅಲ್ಲಿ ಯಾರೋ ತಮ್ಮ ನಿಮ್ ಗುರು? ಓ ಅದರಿಯಪ್ಪ, ಸಾಕ್ಷಾತ್ ಬಂದ್ ನನ್ ಜೋಡಿ ಮಾತಾಡ್ತಾರ್ರಿ.
ನೀವ್ ಇಷ್ಟ ಜಲ್ದಿ ಬಿಡುಗಡೆ ಆಗೋದ್ ಕಾರಣನೇ ನಮ್ ಗುರುಗಳ್ರಿ. ಹೌದೇನು ಚಂದ್ರೇಗೌಡ್ರ? ನಮಸ್ಕಾರ ನಮಸ್ಕಾರ. ಹಂಗಾರೆ ಕಲಾದಿಗೆ ಹೋಗಿ ನಮ್ ಗುರುವಿಗೆ ಹರಕೆ ಮುಟ್ಟಿಸಿ ಬರ್ತೀನಿ. ಆಯ್ತು. ಅಯ್ಯೋ ಪಾಪ ನಮ್ ಗೌಡ್ರು ಬಾಳ ಸರಿಯ. ಗೌಡ್ರೆ ಗೌಡ್ರೆ ಬರ್ರಿ ಕುಲಕರ್ಣಿ ಅವ್ರ ಬರ್ರಿ ಬರ್ರಿ ಬರ್ರಿ. ಶರಣ್ರಿ ಗೌಡ್ರೆ ಶರಣು ಶರಣು. ಚಾ ತೇನ್ರಿ? ಆಯ್ತು ಕೊಡ್ರಿ. ಅಪ್ಪ ಬಿಸಿಲು. ಹಬ್ಬದ ಬಗ್ಗೆ ಮಾತಾಡಕ್ ಬಂದಂಗೆ ಕಾಣ್ತೈತಿ. ಊರ ಪರಿಸ್ಥಿತಿ ಬಾಳ ಗಂಭೀರ ಆಗೈತಿ ಗೌಡ್ರ. ಅಂತದ್ರಾಗ ಹಬ್ಬದ ವಿಷಯ ಏನ್ರಿ ಕುಲಕರ್ಣಿ ಅವ್ರ ಏನ್ ಹೇಳ್ತಿದ್ದೀರಿ? ಅಂತದೇನಾಗೈತಿ? ಊರಾಗ ಬರಗಾಲ ಬಂದೈತ್ರಿ ಗೌಡ್ರ. ಬಡವ್ರಿಗೊಂದ ತೋಟಕ್ಕೂ ಪರದಾಡುವಂತ ಪರಿಸ್ಥಿತಿ ಬಂದಿರುವಾಗ ಜೋರಾಗಿ ಹಬ್ಬ ಮಾಡುದಂದ್ರ ಹೆಂಗ್ರಿ ಗೌಡ್ರ? ನೋಡ್ರಿ ಕುಲಕರ್ಣಿ ಅವ್ರ, ಇದಕ್ ಯಾಕೆ ಇಷ್ಟೊಂದ್ ಚಿಂತೆ ಮಾಡಕತ್ತೀರಿ? ನಮ್ಮನೆ ಆಗಿದಂತ ಕಾಳ ಕಡಿ ದವಸ ಧಾನ್ಯ ಮೊದ್ಲ ತಗೊಂಡು ಹಬ್ಬ ಮಾಡೋಣ. ಒಂದ್ ವೇಳೆ ಸಾಲದ ಬಿದ್ರೆ ಬೇರೆಯವ್ರ ಕಡೆಯಿಂದ ಇಸ್ಕೊಂಡು ಹಬ್ಬ ಮಾಡೋಣ. ಆಯ್ತಲ್ಲ, ಇಷ್ಟು ಭರವಸೆ ಕೊಟ್ರೆ ಸಾಕ್ರಿ ಗೌಡ್ರ ನನಗೆ. ನಮ್ ಮೂರು ಒಂದಲ್ಲಪ್ಪ, ಅಕ್ಕ ಪಕ್ಕದ ಹತ್ತೂರ ಹಬ್ಬ ಮಾಡಿ ದೀಪ ಹಚ್ಚಿ ಬರ್ತೀನ. ಆದ್ರ ಇದು ಒಂದ್ ಕೊಡ್ಬೇಕು ನೋಡ್ ಗೌಡ್ರ. ಆಯ್ತಾಯ್ತು ಕೊಡೋಣ. ಸರಿ ರೀ ಗೌಡ್ರ, ನಾ ಬರ್ತೀನಿ. ಬನ್ನಿ ಬನ್ನಿ. ನಮಸ್ಕಾರ. ಅಯ್ಯೋ ಹೆಂಗ ಒಪ್ಪಿಕೊಂಡ್ರು. ಗುರುದೇವ, ನೀ ತೋರಿಸಿದ್ದ ದಾರಿಯಿಂದ ನಮ್ಮ ಗೌಡರ ಬಿಡುಗಡೆಯಾಯಿತು. ನಿಮ್ಮ ಕೃಪೆಯಿಂದ ನಾವೆಲ್ಲರೂ ಧನ್ಯರಾದೆವು ಮಹಾದೇವ, ಧನ್ಯರಾದೆವು. ನೋಡೋ ಭಕ್ತ, ನೀನು ಕೂಗಿ ಕರೆಯೋ ನನ್ನ ಹೆಸರು ಮಹಾದೇವನಲ್ಲ. ಮಹಾದೇವನ ಇನ್ನೊಂದು ಅವತಾರವೇ ದಾವಲ್. ನನ್ನ ಶಿಷ್ಯನಾದ ಮಲ್ಲಿಕನನ್ನು ನನ್ನ ಎದೆಯೊಳಗೆ ಕುಂಡಿಸಿಕೊಂಡನಿ. ಅದಕ್ಕೆ ನನ್ನ ಹೆಸರು ದಾವಲ್ ಮಲ್ಲಿಕ್ ಅಂತ. ಭಕ್ತ, ಈಗಲಾದರೂ ನಾನು ನಿಮ್ಮ ಊರಿಗೆ ಬರಬಹುದೇ? ನಿಮ್ಮ ಊರಿನಲ್ಲಿ ನಾನು ಪ್ರಕಾಶಗೊಳ್ಳಬಹುದೇ? ನೀವು ನಮ್ಮ ಊರಿಗೆ ಬಂದು ನೆಲೆಗೊಳ್ಳುವ ಬಗೆಯಾದರೂ ಹೇಗೆ ಗುರುವೆ? ಭಕ್ತ, ನಿಮ್ಮ ಊರ ದಂಡೆಗೆ ದೊಡ್ಡ ಹಳ್ಳವಿದೆ. ಹಳ್ಳದ ದಂಡೆಗೆ ಕಲ್ಲು ಮುಳ್ಳು ಕಂಟಿಯ ನಡುವೆ ಒಂದು ಲೇವಾಡಿಯ ಗಿಡವಿದೆ. ಅಲ್ಲಿ ನಾನು ಉದ್ಭವಿಸುತ್ತೇನೆ. ನಿಮ್ಮ ಊರಿಗೆ ಬಂದ ಗುರುತು ತಿಳಿಯಬೇಕಾದರೆ ಲೇವಾಡಿಯ ಗಿಡದ ಕೆಳಗೆ ಮಲ್ಲಿಗೆಯ ಹೂವು, ಅದರೊಳಗೆ ಲೋಬಾಣದ ಹೊಗೆ ಆಡುತ್ತದೆ. ಅದೇ ನಾನು ನಿಮ್ಮ ಊರಿಗೆ ಬಂದ ಗುರುತು. ಮುಂದೇನಾದರೂ ತೊಂದರೆ ಬಂದರೆ ನೀವೇ ಕಾಪಾಡಬೇಕು ಗುರುವೆ. ಪೂಜಾರಿ, ಭಯಪಡಬೇಡ. ನೀನು ಕರೆದಾಗ ನಾನು ನಿನ್ನ ಹತ್ತಿರವೇ ಇರುತ್ತೇನೆ. ಧನ್ಯನಾದೆ ಗುರುದೇವ. ಮುಂದೇನಾದರೂ ತೊಂದರೆ ಬಂದ ನೀನೇ ಕಾಪಾಡಬೇಕು. ಶುಭವಾಗಲಿ ಭಕ್ತ, ಹೋಗಿ ಬಾ. ಆಯ್ತು ಗುರುವೆ. ನಕಲಿ ಇಗ್ಲಿ ಮಾಡಾಕತ್ತೇನ್ ಮತ್ತ ಪೂಜಾರಿ? ನಿಮ್ ಆತ್ ಕಟ್ಕೊಂಡು ಹುಡ್ಕೊಂಡು ಹೋದ್ರ ಊರಲ್ಲಿ ಮಂದ್ ನಮ್ಗೆ ಹುಚ್ಚಂತ ಉಗಿತಾರೆ ಅಷ್ಟೇ. ಅಲ್ಲೇನು ಗೌಡ್ರ? ಗೌಡ್ರೆ, ಪೂಜಾರಿ ಹೇಳೋದೇನು ತಿಳಿವಲ್ದು. ಸ್ವಲ್ಪ ವಿಚಾರ ಮಾಡ್ರಿ ಮತ್ತ. ನಾನ್ ಏನ್ ಹೇಳ್ದೆ ಅಂತ ಹಿಂಗ್ ಮಾತಾಡಕತ್ತೀರಿ ನೀವು? ನಾಳೆ ದೇವಾಡಿ ಗಿಡದ ಕೆಳಗೆ ದೇವ್ರು ಕಾಣಿಸ್ಕೊಳ್ತಾನ. ಬೇಕಾದ್ರೆ ನೋಡಕ್ ಬರ್ರಿ, ಇಲ್ದಿದ್ರೆ ನಿಮ್ ಪಾಡಿಗೆ ನೀವು ಸುಮ್ನಿರ್ರಿ. ಏ ಸುಮ್ನಿರಿ, ನಾಳೆ ಆ ಲೇವಾಡಿ ಗಿಡದ ಕೆಳಗೆ ಏನ್ ನಡೀತೈತೆ ಅಂತ ನೋಡಿದ್ರೆ ನಮ್ದೇನ್ ಗಂಟೆ ಹೋಗ್ತದ? ಜಂಜಪ್ಪ, ನಾವೆಲ್ಲರೂ ಬರ್ತೇವ. ನಾಳೆ ಏನ್ ನಡೀತೈತಿ ಹೋಗಿ ನೋಡೋಣ. ಆಯ್ತೇನಪ್ಪ? ಹೌದೌದ್ರಿ. ನಾಳೆ ಬರಂಗಿಲ್ಲ. ಏ ಸುಮ್ ನಡೀರಿ ಕುಲಕರ್ಣಿ ಅವ್ರೆ, ಸುಮ್ ಬರ್ರಿ ಮತ್ತ. ಹಾ, ನಡ್ರಿ ನಡ್ರಿ ಕುಲ್ಕೊಂಡ. ಇದೊಂದು ನೋಡ್ಕೊಂಡ್ ನಡ್ರಪ್ಪ, ಕಲ್ಲು ಮುಳ್ಳು ಅದವ. ರೀ ಗೌಡ್ರಿ, ನಾನು ನಿನ್ನೇನ ಪಡ್ಕೊಂಡೆ, ಇವ್ನು ಮಾತು ಕಟ್ಕೊಂಡು ಹೋಗುದ್ ಬೇಡ ಅಂತ. ನೀವೇನು ನನ್ನ ಮಾತು ಕೇಳ್ತ್ರ? ನಡ್ರಿ ನಡ್ರಿ ಅನ್ಭವಿಸಂತ್ರ. ಆಯ್ತಪ್ಪ, ಬಂದದ್ ಬಂದಿದೀವ, ಹೋಗಿ ನೋಡೋಣ. ಬರ್ರಿ ಬರ್ರಿ ಬರ್ರಿ.
ಜಂಜಪ್ಪ ಏನ್ರಿ ಗೌಡ್ರ ಇಲ್ಲೇನು ಕಾಣವಲ್ದು ನಮ್ಗೆ? ಹೌದಲ್ಲ ಗೌಡ್ರ, ಇಲ್ಲೇನು ಕಾಣವಲ್ದು. ಹುಚ್ಚ ಏ ಹುಚ್ಚ, ನೀನು ಹುಚ್ಚ, ನಿನ್ ಮಾತು ಕೇಳ್ಕೊಂಡು ಬಂದಿದ್ದು ನಾವು ಹುಚ್ಚರಾದ್ವಿ. ಗೌಡ್ರೆ ನೋಡ್ರಿ ಅಲ್ಲಿ ಆ ಗಿಡದ ಬಿಡದಾಗೆ ಲೋಬಾನದ ಹೋಗಿ ಕಾಣಕತ್ತೈತಿ ನೋಡ್ರಿ. ಸುಮ್ನೆ ಹೊಗೆ ಇಲ್ಲ ಏನಿಲ್ಲ, ಮರಿಗೋನು ಕಾಣಕತ್ತೈತಿ. ನೋಡ್ರೋ ತಮ್ಮ, ಇದುವರೆಗೆ ಜಂಜಪ್ಪಗೆ ಹುಚ್ಚ ಸುಳ್ಳ ಅಂತ ಏನೇನೋ ಹೇಳ್ತಿದ್ರಿ, ಈಗೇನ್ ಹೇಳ್ತೀರಪ್ಪ? ಅಪ್ಪ ಸ್ವಾಮಿ ದಾವಲ್ ಮಲ್ಲಿಕ ಕಾಪಾಡಪ್ಪ. ನೋಡ್ ಜಂಜಪ್ಪ, ನಿನ್ ಭಕ್ತಿಗ್ ಮೆಚ್ಚಿ ದಾವಲ್ ಮಲ್ಲಿಕರು ನಮ್ ಊರಿಗೆ ಬಂದಾರ, ಅದು ನಮ್ ಪುಣ್ಯ. ಅದೇ ಜಾಗದಾಗ ಗುಡಿ ಕಟ್ಸೋಣ, ನೀನ್ ಅದಕ್ಕೆ ಪೂಜೆ ಮಾಡು. ಇದಕ್ ನೀವೇನ್ ಹೇಳ್ತೀರಪ್ಪ? ಅದ್ರಿ ಗೌಡ್ರ ಬಂದದಕ್ಕೂ ಸಾರ್ಥಕ ಆಯ್ತು. ಅಯ್ಯಪ್ಪ ಕಾಲ ಗೌಡ್ರ ಶಪ ಶಪ ಚಂದಪ್ಪ. ದಾವಲ್ ಮಲ್ಲಿಕರು ನಮ್ ಸಮಾಜದವರು, ಅವ್ರ ಪೂಜಾನ ನಾವ ಮಾಡ್ಬೇಕು, ನೀ ಒಳಗಡೆ ಹೋಗಂಗಿಲ್ಲ ನೋಡ್ ಮತ್. ಏ ಮುಲ್ಲಾ ಸಾಹೇಬ, ದೇವಸ್ಥಾನದ ಒಳಗೆ ಹೋಗಾಕ ಜಾತಿ ಭೇದ ಭಾವ ಇರಬಾರ್ದಪ್ಪ. ಅದೆಲ್ಲ ಗೊತ್ತಿಲ್ಲ ಚಂದಪ್ಪ, ದೇವರು ನಮ್ ಸಮಾಜದವರು, ಪೂಜೆನು ನಾವ ಮಾಡ್ಬೇಕು. ಏ ಮುಲ್ಲಾ ಸಾಹೇಬ, ಗೌಡ್ರ ಅಪ್ಪಣ ಆಗೈತಿ, ನಾನಾ ಪೂಜಾ ಮಾಡ್ಬೇಕಂತ. ಯಾರ್ ಪೂಜೆ ಮಾಡ್ಬೇಕನ್ನೋ ತೀರ್ಮಾನ ಆಗೋವರೆಗೂ ಈ ದರ್ಗಕ್ ಬೀಗ ಹಾಕ್ತೀನಿ. ಮುಲ್ಲಾ ಸಾಹಬ ತರಗಿಕ್ ಬಿಗಾಕಿನಂತ ಜಾಂಜಪ್ಪ ಸಿಕ್ ಹೇಳ್ದ ಗೌಡ್ರ. ಅದಕ್ಕೆ ಹೆದರ್ತಿ ಓ ಕುಲ್ಕರ್ಣಿ, ನೀನ್ ಏನೂ ಹೆದರಿಬೇಡ, ನಾಳೆನೆ ಅಧಿಕಾರಿಗಳು ಕರ್ಸೋಣ ಅಂತ. ಅವ್ರೇನ್ ತೀರ್ಮಾನ ಮಾಡ್ತಾರೆ ಮಾಡಿ, ನಮ್ ದಿಕ್ಕೇ ತೋರಿಸ್ತಾ ಇಲ್ಲ ಗೌಡ್ರ. ನೀನ್ಯಾಕೆ ಹೆದರ್ತಿ ಓ ಕುಲ್ಕರ್ಣಿ, ಆ ದಾವಲು ಮಲ್ಲಿಕ ಹೆಂಗ್ ದಾರಿ ತೋರಿಸ್ತಾನ ಹಂಗ್ ಮಾಡೋಣ. ನಮಸ್ಕಾರ ರೀ ಪೊಲೀಸ್ ಗೌಡ್ರಿಗೆ. ನಮಸ್ಕಾರ ರೀ ಸಾಹೇಬ್ರ, ನಾನು ನಿಮ್ದೇ ದಾರಿ ಕಾಯ್ತಾ ಇದ್ದೆ. ಬರ್ರಿ ಬರ್ರಿ. ಏನ್ ಗೌಡ್ರೆ ಅಷ್ಟೊಂದು ಬೇಗನೆ ಬರ ಹೇಳಿದ್ದು, ಅಷ್ಟು ಕಾತರಾಗಿ ಬಂದು ಕಾಣು ಅಂತ ಹೇಳಿದ್ರಲ್ಲ ಸಾಹೇಬ್ರ. ನಮ್ಮ ಯಜಮಾನ್ರು ನೆನ್ನೆ ಹಿಡಿದು ಒಂದು ಗುಟಕ್ ನೀರು ಕೂಡ ಕುಡ್ದಿಲ್ಲ, ಊಟ ಸಹ ಮಾಡಿಲ್ಲ, ಈ ದರ್ಗಕ್ ಬೀಗ ಹಾಕಿದ್ದಕ್ಕ. ಇರ್ಲಿ ಬಿಡವ, ಸಾಹೇಬ್ರೆ ಬಂದಾರಲ್ಲ ಅವರೇ ತೀರ್ಮಾನ ಮಾಡ್ತಾರೆ ಬಿಡು. ಗೌಡ್ರೆ ಏನ್ರಿ ಇದು, ಪೂರ್ಣ ವಿಷಯ ಗೊತ್ತಾಗಲಿಲ್ಲ, ಸ್ವಲ್ಪ ಬಿಡಿಸಿಲ್ರಿ. ಅಂತದೇನಿಲ್ಲ ಸಾಹೇಬ್ರ, ಇದು ಮುಸ್ಲಿಂ ದೇವ್ರು, ಅದನ್ನು ಪೂಜೆ ಮಾಡ್ಬೇಕಂತ ಮುಲ್ಲಾ ಸಾಹೇಬ ದರ್ಗಾಕ್ ಬೀಗ ಹಾಕ್ಯಾನ. ಇದನ್ನ ಜಾಂಜಪ್ಪ ಪೂಜೆ ಮಾಡ್ತಾ ಇದ್ದ, ಈಗ ನೀವು ಬಂದಿದ್ದೀರಿ, ಇವರಿಬ್ರಲ್ಲಿ ಯಾರು ಪೂಜೆ ಮಾಡ್ಬೇಕಂತ ತಾವಾ ಹೇಳ್ಬೇಕು ಸಾಹೇಬ್ರ. ಓಹೋ ಹಂಗೇನ್ರಿ ವಿಷಯ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀರಿ ಗೌಡ್ರ, ಬೀಗನ ಹಾಕ್ಯಾರ ಅದು ಹಂಗೆ ಇರಲಿ, ಬೀಗ ತಾನಾಗಿ ಯಾರಿಗೆ ಬಿಸ್ತೈತೋ ಅವರಿಗೆ ಈ ಗುಡಿ ಪೂಜಾರಿಗೆ ಕೊಟ್ರಾತು. ನೀವೇನಂತೀರಿ ಪೂಜಾರ? ನೀವು ಹೆಂಗ್ ಹೇಳ್ತೀರಿ ಹಂಗಾಗ್ಲಿ ಸಾಹೇಬ್ರ. ನೀವೇನಂತೀಯೋ ಮುಲ್ಲಾ ಸಾಹೇಬ. ಆಯ್ತ್ರಿ ಗೌಡ್ರೆ, ಪರೀಕ್ಷೆ ಆಗ್ಗೆ ಹೋಗ್ಲಿ. ಹಾಗಾದ್ರೆ ಪರೀಕ್ಷೆ ನಿನ್ನಿಂದ ಶುರುವಾಗ್ಲಿ ಮುಲ್ಲಾ ಸಾಬ್, ನಿನ್ಗೆ ಒಂದ್ ತಾಸ ಅವಕಾಶ ಕೊಡ್ತೀನಿ, ಅಷ್ಟರೊಳಗೆ ಗುಡಿ ಬೀಗನ ಬಿಚ್ಚುವಂಗ್ ಮಾಡ್ಬೇಕು. ಮುಲ್ಲಾ ಸಾಬ್, ನಿನಗೆ ಕೊಟ್ಟಂತ ಸಮಯ ಮುಗೀತು, ಬೀಗ ಅಂತೂ ಬಿಸಿಲಿಲ್ಲ. ಪೂಜಾರಿ ಬಾ, ಏನ್ ಮಂತ್ರ ಅಂತೀಯೋ ಅನ್ನು. ನಾನೇನ್ ಮಂತ್ರ ಅನ್ಬೇಕ್ರಿ ಅಪ್ಪ, ನನಗೆ ಮಂತ್ರನೇ ಅನ್ನಕ್ ಬರೋದಿಲ್ಲ. ಹೇ ಪೂಜಾರಿ, ನೀನ್ ಯಾಕೆ ಹೆದರ್ತೀಯೋ, ನಿನ್ ಗುರು ಹೇಳ್ದಂಗ ಮಂತ್ರ ಅನ್ಬಿಡು. ಬೀಗ ಬಿಚ್ಚರು ಬಿಸ್ಲಿ ಬಿಟ್ರೆ ಬಿಡ್ಲಿ, ದಿನನಿತ್ಯ ನೀ ಹೆಂಗ್ ಮಂತ್ರ ಅಂತಿದ್ದಿಲ್ಲ ಹಂಗ ಅನ್ಬಿಡು. ಹೋಗ ಗುರುನಾಥ್ ಏನ್ ಮಾಡ್ತಾನೋ ಮಾಡ್ಲಿ. ಬಾಗುರು ದಾವಲಧರಿಯೇ, ಬಾಗುರು ದಾವಲಧರಿಯೇ,
ಬಾಗುರು ದಾವಲಧರಿಯೇ, ಬಾಗುರು ದಾವಲಧರಿಯೇ, ಬಾಗುರು ದಾವಲಧರಿಯೇ, ಶ್ರೀ ಗುರು ದಾವಲಧರಿ ಹಾಂಕಿ ದೋಸ್ತರ ಹೋದಿನ್, ಶ್ರೀ ಗುರು ದಾವಲಧರಿ ಹಾಂಕಿ ದೋಸ್ತರ ಹೋದಿನ್, ಶ್ರೀ ಗುರು ದಾವಲಧರಿ ಹಾಂಕಿ ದೋಸ್ತರ ಹೋದಿನ್. ನಿಜನ್ ಮಹಿಮರಿ ಏನಿದ್ ಗೌಡ್ರ, ಇದೇನಪ್ಪ ವಿಚಿತ್ರ, ಬೀಗ ಬಿತ್ತಲ್ಲ ಕೆಳಗ್ ಬಿತ್ತಲ್ಲ, ಹೇ ಪೂಜಾರಿ ಎದಳು ಬೀಗ ಬಿತ್ತು ಎದಳು, ಬೀಗ ಬಿತ್ತ ಬೀಗ ಬಿತ್ತು ಪೂಜಾರಿ, ಪೂಜೆ ಮಾಡ್ಲಿ ಬಿಡು. ಮುಲ್ಲಾ ಸಾಹೇಬ ದೊಡ್ರೆ, ನಮ್ ನಮ್ಮಲ್ಲಿ ಜಗಳ ಬೇಡ, ಪೂಜಾರಿ ಪೂಜಾ ಮಾಡ್ತಾನ, ನೀನು ಕಂದೂರು ಚೇರಿ ಮಾಡು, ನೀವಿಬ್ರು ನಮ್ ದೇವ್ರದ್ ಬೇಕು, ಅವ ಪಾತೆ ಕೊಡ್ತಾನ, ನಾವ್ ದಿನ ಹೊಡೆಯೋಣ. ಆಯ್ತ್ರಿ ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ಗೌಡ್ರೆ ನಂದೊಂದು ಮಾತ್ರಿ. ಅದೇನ್ರಿ ಬಾವಾ? ಅಪ್ಪ ಇಲ್ಲೇ ಇರುವಂತ ಹೇಳರ್ರಿ. ಆಯ್ತಪ್ಪ, ಬಹಳ ದಿನಗಳಿಂದ ಗುಡಿಯೊಳಗ ದುಡ್ಕೋತ ಬಂದಿದ್ದಿ, ದಾವಲ ಮಲ್ಲಿಕ ಶಿಷ್ಯನಾಗಿ ಗುರುಗಳು ಹೇಳಿದ್ಬೇಕು ನಮ್ದೇನಾಯ್ತಪ್ಪ. ಆಯ್ತಪ್ಪ ಇಲ್ಲೇ ಇದ್ಬಿಡು. ಆಯ್ತ್ರಿ ಗೌಡ್ರ, ಗುರು ದಾವರ ಮಲ್ಲಿಕರು ಕರ್ಕೋತಾರಂತೆ, ಅದಕ್ಕೆ ನಾನಿವತ್ತು ಹೋಗಾಕ ಬೇಕು. ಏನ್ ಬಾವ ಸಾಹೇಬ, ನಿನ್ ಮಾತ ಒಟ್ಟು ತಿಳಿಯಲ್ದು, ಸ್ವಲ್ಪ ತಿಳಿಯೋಂಗ್ ಮಾತಾಡು. ಆಯ್ತ್ರಿ ಹೇಳ್ತೀನಿ, ನಾನಿವತ್ತು ನನ್ನ ಗುರುವಿನ ಹತ್ರ ಹೋಗಾಕ ಬೇಕು. ಈ ಕೊಡ್ಡ ಐತಲ್ಲ, ಇದು ಇಲ್ಲೇ ಉಳಿತೈತಿ, ಅದಕ್ಕ ಈ ಕೊಡ್ಡ ಅಲ್ಲಿ ಇಲ್ಲಿ ಹೋಗಿ ಬ್ಯಾಡ್ರಿ, ಅಪ್ಪರ ಜಾಗದಾಗ ಈ ದೇಹನ ಮಣ್ಣು ಮಾಡಿಬಿಡ್ರಿ. ಅದನ್ನಿಷ್ಟೊಂದು ಸುತ್ತಾಡಿ ಹೇಳ್ತೇನೋ? ಆಯ್ತು, ನೀನ್ ಹೇಳದಂಗೆ ಆಗ್ಲಿ, ನೀನ್ ಹೇಳದಂಗೆ ಆಗ್ಲಿ. ಆಯ್ತು ರೀ, ಈಗ ನನ್ನ ಆತ್ಮಕ್ ಸಂತೋಷ ಆಯ್ತ್ರಿ, ಇನ್ ನಾನು ಹೋಗ್ತೀನಿ, ನಾ ಹೋಗ್ತೀನಿ. ಗುರು ದಾವಲ್ ಮಲ್ಲಿಕ, ಗುರು ದಾವಲ್ ಮಲ್ಲಿಕ, ಗುರು ದಾವಲ್ ಮಲ್ಲಿಕ. ನಿಂಗು ಏ, ನಿಂಗು ಕುರಿ ದೊಡ್ಡ ಬಂದು ಬಹಳ ಹೊತ್ತಾಯ್ತು, ಮರಿಗಳು ತುಂಬಾ, ಹೋಗಿ ಹಾಲು ಕುಡ್ಸೊಂಬರೋಣು. ರೀ ಇನ್ಮೇಲೆ ನನ್ ಯಾವ ಮರಿಗಳನ್ನು ಮುಟ್ಟೋದಿಲ್ಲ, ಬಂಜಿ ನೆಡ್ಲು ಮಕ್ಕಳ ಮೇಲೆ ಬೀಳ್ಬಾರ್ದು, ಬಿದ್ರೆ ಮಕ್ಕಳು ಸಾಯ್ತಾವಂತ. ಎಲ್ಲ ಇವಳ ಈಕಿ ಏನಾತಪ್ಪ ಇವತ್ತ ಹಿಂಗ್ಯಾಕೆ ಮಾತಾಡ್ಲಕತ್ಲು, ಯಾರ ಏನಾರೇ ಅಂದ್ರನು ಮತ್ತ? ನಿಮ್ಗೆ ಹ್ಯಾಂಗ್ ತಿಳಿತೈತ್ರಿ, ನಿಮ್ಗೆ ಹ್ಯಾಂಗ್ ತಿಳಿತೈತ, ಮುಂಜಾನೆದ್ದು ಆಡು ಕುರಿ ಕಾಯೋದ್ ಒಂದೇ ಗೊತ್ ನಿಮ್ಗ. ಅಲ್ಲ ಆಗಿದ್ದವ್ರು ಏನಾಗೈತಿ ನೋಡ್ರಿ, ನನ್ ಶುಭ ಕಾರ್ಯಕ್ಕೆ ಹೋದ್ರು ನನ್ನ ದೂರ ನಿಂದ್ರಿಸ್ತಾರ ಅಂತ ತಪ್ಪ ನಾನೇನ್ ಮಾಡಿನ್ರಿ? ಸಮಾಧಾನ ಮಾಡ್ಕೊ ಮರಾಳ, ನನಗೂ ಮಕ್ಳು ಆಗ್ಲಿಲ್ಲ ಅಂತ ಮನಸ್ಸು ರಗಡ್ ಮರುಗತೈತಿ. ಆದ್ರೆ ಏನ್ ಮಾಡುದು, ನಮ್ ಗುರು ದಾವಲ್ ಮಲ್ಲಿಕ ಬೇಡಿದವರಿಗೆ ಬೇಡಿದ್ದೇ ಕೊಟ್ಟಾನ, ನಮ್ಮನ್ ಯಾಕೆ ಮರ್ತಾನ ಅನ್ನೋದು ನಮ್ಗ ತಿಳಿದಂಗ ಆಗೈತಿ. ನೀವೇನೋ ನಿಮಗ್ ತಿಳ್ದಂಗ್ ಹೇಳ್ತಿರ್ರಿ, ಆ ನೀಲವ ಆಡಿದ ಮಾತ್ ಕೇಳಿದ್ರ ಬಾಣ ಹೊಡ್ದಂಗ ಆಗ್ತೈತ್ರಿ, ಬಾಣ ಹೊಡ್ದಂಗ ಆಗ್ತೈತಿ. ನಿನ್ಗೆ ಏನ್ ಹೇಳ್ಬೇಕು ಅನ್ನೋದೇ ನನಗ್ ತಿಳಿಯಲ್ದು. ನಿನ್ ಮನಸ್ಸಿಗೆ ಹ್ಯಾಂಗ್ ಬಂದೈತಿ ಹಂಗ್ ಮಾಡು, ಕುರಿ ದೊಡ್ಡ ಹಸುದನ್ ಕುಂತವ, ನಾ ಇನ್ ಬರ್ತೇನೆ. ಮಗಳೇ ನಿಂಗಮ್ಮ ಮಕ್ಕಳಾಗಲಿಲ್ಲ ಎಂಬ ಚಿಂತೆ ಬೇಡ, ಇನ್ನು ನವ ಮಾಸ ತುಂಬುವುದರೊಳಗೆ ನಿನ್ನ ಮನೆಯಲ್ಲಿ ತೊಟ್ಟಿಲು ತೂಗುವುದು, ಸೂರ್ಯ ಚಂದ್ರ ಇರುವವರೆಗೂ ಅವನ ಕೀರ್ತಿ ಅಜರಾಮರವಾಗಿ ಉಳಿಯುವುದು, ಅಂಥವನೊಬ್ಬ ಹುಟ್ಟುವನು, ಚಿಂತಿಸದಿರು ತಥಾಸ್ತು. ನಿಂಗು ಏ ನಿಂಗು ಬೆಳಕಾರದು ಬಹಳ ಹೊತ್ತಾಯ್ತು, ಇನ್ನೂ ಮನೆಗೆ ಇದೇನು? ಬಹಳ ಖುಷಿಯಾಗಿದೆಯಲ್ಲ, ರಾತ್ರಿ ಕನ್ಸ್ನಾಗ ದಾವಲ್ ಮಲ್ಲಿಕರು ಬಂದಿದ್ರು, ನಿಮ್ಗ ಗಂಡ್ಮಗುನೇ ಹುಟ್ಟಾನಂತಂದ್ರು, ಅಂತಿಂತ ಗಂಡ್ಮಗು ಅಲ್ಲ ಪುಣ್ಣ ಮಗನೇ ಹುಟ್ಟಾನಂತಂದ್ರು. ಆಯ್ತು, ಕಡಿಗೂ ದಾವಲ್ ಮಲ್ಲಿಕರು ನಮ್ ಕೈ ಬಿಡ್ಲಿಲ್ಲ. ಆಯ್ತು ರೀ, ನಾನ್ ಗುಡಿಗ್ ಹೋಗಿ ತುಪ್ಪ ದೀಪ ಹಚ್ಚಿ ಬರ್ತೀನಿ. ಆಯ್ತು, ನಾನು ಗುರುವಿನ ಪೂಜಾ ಮುಗಿಸ್ಕೊಂಡು ಹಂಗ ಕುರಿ ಕಾಯಕ್ ಹೋಗಿ ಬರ್ತೀನಿ. ಏ ನಿಂಗವ, ಆ ಪಾರವಾಗ ಮಗು ಆಯ್ತಂತ ನೋಡವ? ನೋಡ ಶಾಂತಮ್ಮ, ಮಕ್ಕಳಾಗಿದ್ದು ಚಲೋ ಆಯ್ತು, ಆ ನಿಂಗಮ್ಮ ಮಕ್ಕಳಿಲ್ಲ ಅಂತ ಹೇಳಿ ಕೊರಗ್ತಿದ್ದಳು. ಏ ಪಾರವ್ವ, ನಿಂಗಮ್ಮಗೆ ಮಕ್ಕಳಾಗ್ಲಿಲ್ಲ ಅಂತ ಕೊರಗ್ತಾ ಇದ್ಲಲ್ಲ, ಈಗ ನೋಡು ಚಂದ್ರಮದಂತ ಮಗ ಹುಟ್ಟಾನ, ನಾನಂತೂ ಹೋಗಿ ನೋಡ್ಕೊಂಡು ಬಂದ, ತೊಟ್ಟಲ್ ಕಾರ್ಯಕ್ರಮ ಇದೆ ಅಂತ ನಡೀರೇ ಶಾಂತವ್ವ, ಹೋಗಿ ನೋಡ್ಕೊಂಡು ಬರೋಣ. ಹ್ಮ್ ಆತ ನಡೀರವ, ದಾವುಲ್ ಮಲ್ಲಿಕ್ ವರದಿಂದ ಹುಟ್ಟ್ಯಾನ, ಹೋಗಿ ಹೆಸರಿಟ್ ಬಿಟ್ಟು ಬರೋಣ. ಕುಸಿಗೆ ಏನಂತ ಹೆಸರಿಡ್ಬೇಕು? ಇವ ದಾವಲ್ ಮಲ್ಲಿಕರ್ ವರ್ದಿನ ಹುಟ್ಟ್ಯಾನ, ಅದಕ್ಕೆ ದುಂಡಪ್ಪ ಪೂಜಾರಿ ಅಂತ ಇಡ್ಬೇಕಂತ ಮಾಡಿನಿ. ದಾವಲ್ ಮಲ್ಲಿಕ ಕುಟ ಕುಟ ಕುರ್ರ, ಮಲ್ಲಿಕಾರ್ಜುನ ಕುಟು ಕುಟು ಕುರ್ರ, ಮಾಳಣ್ಣ ಕುಟು ಕುಟು ಕುರ್ರ, ಶಿವಪ್ಪ ಕುಟು ಕುಟು ಕುರ್ರ,
ದುಂಡಪ್ಪ ಕುಟು ಕುಟು ಕುರ್ರ್ 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 ಆಯ್ತಪ್ಪ, ನಿಂಗ್ ಹೆಂಗ್ ತಿಳ್ತಾಯ್ತು ಹಂಗ್ ಮಾಡು. ಮುತ್ಯಾನ್ ಗುಡಿಗೆ ಹೋಗ್ ಬಂದೆ ಹಾಲ್ ಕುಡಿ. ಹಾಲಿನ ಬಿಂದಿ ತೋಬಾ, ಮಕ್ಳು ಹಾಲು ಕುಡ್ದಾವಿಲ್ಲ. ದುಂಡಪ್ಪ ಹಾಲ್ ಕುಡಿದೆ, ಗುಡಿ ಕಡೆಗ್ ಹೋಗ್ಯಾನ್ರಿ. ಮತ್ತ ಸಣ್ಣ ಮಗ ಎಲ್ಲಪ್ಪ ಏನ್ ಮಾಡ್ತಾನ? ಅವ ಏನ್ ಮಾಡ್ತಾನ, ಇಷ್ಟತ್ ಆಡಿ ಆಡಿ ಈಗ ಮಲ್ಗ್ಯಾನ್ರಿ. ಯವ್ವ ಏನ್ ಮಾಡಕತ್ತೀಯ ಬೇ? ಬಾರಪ್ಪ ದುಂಡಪ್ಪ ಬಾ, ಈಗ ಬಂದ್ಯಾನು? ಹಿಂಗ್ ಉಂಡು ಊರಾಗ ಅಡ್ಡಾಡಿದ್ರೆ ಏನ್ ಬರ್ತೈತಿ? ಸ್ವಲ್ಪ ಕುರಿ ದೊಡ್ಡಿ ಕಡೆ ಬರಬಾರ್ದ? ಇಲ್ಲವ್ವ, ನನಗ ಕುರಿ ಕಾಯ್ದಕ್ ಆಗೋದಿಲ್ಲ. ನಾನಂತೂ ಕುರಿ ದೊಡ್ಡಿ ಕಡೆ ಬರೋದಿಲ್ಲ. ನಾಳೆ ನಾನು ಪೂನಾಕ್ಕೆ ಹೋಗ್ಬೇಕು, ನನ್ಗೆ ಅಲ್ಲಿಂದ ಹೇಳ್ಕಳ್ಚಾರವ. ಅಂದ್ರೆ ನೋಡಪ್ಪ ನಿನ್ ಮಾತು, ನೀ ಇನ್ನು ಸಣ್ಣವ, ನಿನಗೆ ಹಾಕ್ಬೇಕು ಪುಣಾ ಮುಂಬೈ. ನಾ ಹೇಳ್ದಂಗೆ ಕೇಳು, ಸುಮ್ನೆ ನಾಳೆ ನನ್ನ ಜೊತೆ ಕುರಿ ಕಾಯಕ್ ಬಾ. ಸಾಧ್ಯ ಇಲ್ಲ, ನಾನ್ ಪುಣಾಕ್ ಹೋಗ್ಬೇಕಂದ್ರೆ ಹೋಗಕ್ಕ ಬೇಕು. ಹೇ ತಮ್ಮ, ನಿಮ್ಮಪ್ಪಂಗೆ ವಯಸ್ಸಾಯ್ತು, ವಯಸ್ಸಿಗ್ ಬಂದ್ ಮಗ ಮನೆ ಬಿಟ್ಟು ತಿರ್ಗ್ಬಾರ್ದು. ಸುಮ್ಮ ನಿಮ್ಮಪ್ಪ ಹೇಳ್ದಂಗೆ ಕೇಳಪ್ಪ. ಇಲ್ ಬೇ ಯವ್ವ, ಇದೆಲ್ಲ ನಿನಗ್ ತಿಳಿಯಕ್ಕಿಲ್ಲ. ನೀ ಸುಮ್ನಿರು, ನಾನು ಪುಣೆಕ ಹೋಗ್ಲೇಬೇಕು. ನೀ ಹೋಗ್ಲಿ ಬಿಡ್ರಿ, ಇವ ಹಿಂಗಾದ್ರ ಮಾತ್ ಕೇಳಂಗಿಲ್ಲ. ಒಂದ್ ಹುಡ್ಗಿ ನೋಡಿ ಮದ್ವೆ ಮಾಡಿದ್ರ ಮನೆ ಹಿಡ್ದು ಕುಂದಿರ್ತಾನ. ಅಲ್ಬೇ ಯವ್ವ, ಎಂತ ಹುಚ್ಚಿ ಅದೀನಿ. ನಿನ್ಗ ಸೊಸೆ ಬೇಕಂದ್ರೆ ಮದ್ವೆ ಮಾಡು, ನಾನೆಲ್ವಲ್ಲೆ ಅಂದೀನಿ. ಆದ್ರೆ ಹಿಂಗ್ ಯಾಕೆ ಮಾಡ್ತೀಯ, ಹಂಗ್ ಯಾಕೆ ಮಾಡ್ತೀಯ ಅಂತ ತಕರಾರು ಮಾಡಬೇಡ, ನಾನು ಇನ್ ಬರ್ತೀನಿ. ಏನ್ರಿ ಯಂಗಂಚಿ, ದುಂಡಪ್ಪ ಮುತ್ಯಾರ್ ಬರ್ತಾರ, ಸ್ವಲ್ಪ ಲಘೂನ ಬರ್ರಿ. ಬರ್ಬೇಕಾದ್ರ ಹಂಗ ಬರಕ್ ಹೋಗ್ಬೇಡ್ರಿ, ಏನಾನ ತಗೋ ಬರ್ರಿ. ಆಯ್ತಾಯ್ತು, ಮುತ್ಯಾರ ಬಂದು ಹಂಗ ಕುಂದಿಸ್ಬೇಡ. ನಾನ್ ದಿನ ಉಟ್ಕೋತೀನಲ್ಲ, ಆ ದೋತ್ರ ಹಾಸಿ ಕುಂದ್ರಿಸು, ಮತ್ತ ನೆಲದ ಮೇಲೆ ಹಂಗೆ ಕುಂದ್ರಿಸಿ, ನಾ ದೊಡ್ಡ ಬರ್ತೀನಿ. ಲಘೂನ ಬರ್ರಿ. ಮುತ್ಯಾರ ಬಂದಾರ? ಹೌದಾ, ಬರ್ರಿ ಮುತ್ಯಾರ. ಈ ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆತ್ರಿ. ಬಾ ಇಲ್ಲಿ.
ತಗೋ. ಮುತ್ಯಾ ಮುತ್ಯಾ, ನಂಗೂ ಮೋಟರ್ ಗಾಡಿ ಕೊಡ್ಸು. ನೀನು ಮೋಟರ್ ಗಾಡಿ ಹೊಡಿತೇನ? ದಾವಲ್ ಮಾಲಿಕ್ ನಿಂಗ ಮೋಟರ್ ಗಾಡಿ ಕೊಟ್ಟ ಕೊಡ್ತಾನ. ನಮಸ್ಕಾರ ರೀ ಮುತ್ಯಾರ. ನಮ್ಮನ್ನೆಲ್ಲ ಕಾಪಾಡು ತಂದೆ. ದಾವಲ್ ಮಾಲಿಕ್ ನಿಮ್ನ ಕಾಪಾಡ್ತಾನ? ಮುತ್ಯಾರಿಗೆ ಏನ್ ಮಾಡಿ ಅನ್ಕೊಡು. ತಗೋರಿ, ಇರೋದ್ರಾಗ ಅಂಬ್ಲಿ ಮಾಡೀನಿ. ಅಂಬ್ಲಿ ಅಂದ್ರೆ ಸಾಮಾನ್ಯ ಪ್ರಸಾದ ಅಂತ ತಿಳಿಬೇಡವ. ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲ ಮಲ್ಲಿಕಾರ್ಜುನರಿಗೆ ಮಹಾಪ್ರಸಾದ ಅಂತ ಮಾಡಿಯೂ ಉಂಚಿದ್ದು. ಇದೇ ಅಂಬ್ಲಿನವ್ವ, ಅದನ್ ಕುಡಿಯೋ ಭಾಗ್ಯ ನನ್ಗ್ ಬಂದೈತಿ. ಈ ಪಾತ್ರೆ ಸಾಮಾನ್ಯ ಪಾತ್ರೆ ಅಂತ ತಿಳಿಬೇಡ. ಇದ ಮುಂದಕ್ಕ ಚಿನ್ನದ ಪಾತ್ರೆಯಾಗಿ ಬೆಳಿತೈತಿ. ಗುರು ದಾವಲ್ ಮಲ್ಲಿಕರ ಕಾರಣ ಒಂದಿದ್ರಿ ಸಾಕ್ರೆ ತಂದ. ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ಅಪ್ಪ. ಆಯ್ತವ್ವ, ಗುರು ದಾವಲ್ ಮಲ್ಲಿಕರು ನಮ್ಗೆಲ್ಲ ಕಾಪಾಡ್ತಾರೆ. ನಾನಿನ್ ಬರ್ತೀನಿ ಗುರುವೇ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಕೃಷ್ಣಪ್ಪ, ಬಾ ಈ ಕಡೆ ಬಂದಿಲ್ಲ, ಕೂತ್ಕೋ ಕೂತ್ಕೋ. ಏನಿಲ್ಲ ಗೌಡ್ರೆ, ಗುಡಿ ಅಂತ ಯಾರೋ ಪೊಲೀಸ್ ಸಾಹೇಬರು ಬಂದವ್ರಂತೆ. ಬಂದು ಕಂದೂರಿ ಮಾಡಬಾರ್ದು, ಮಾಡಿದವ್ರು ಹಿಡ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕಿರ್ತಾರಂತೆ. ಅದಕ್ಕೆ ಜಾತ್ರೆಗೆ ಬಂದ ಜನ ಎಲ್ಲ ಕಂದೂರಿ ಮಾಡ್ಲಾರ್ದೆ ಹಂಗೆ ಸುಮ್ನೆ ಕುಂತಾರ್ರಿ ಗೌಡ್ರೆ. ಅಲ್ಲಿ ಪೂಜಾರಿ ಇಲ್ಲನ ಅಲ್ಲಿ ಅದಾರಿ ಗೌಡ್ರೆ ಗುಡಿ. ಹಾ, ಒಂದ್ ಕೆಲ್ಸ ಮಾಡು, ಎಲ್ಲರನ್ನ ಕರ್ಕೊಂಡು ಚೌಡಿ ಕಟ್ಟಿಗೆ ಬಾ, ನಾನು ಅಲ್ಲೇ ಬರ್ತೀನಂತ. ಆಯ್ತ್ರಿ ಗೌಡ್ರೆ. ನಮಸ್ಕಾರ ರೀ. ಏನ್ರಿ ಸಾಹೇಬ್ರ, ನಮ್ಮೂರ್ ಜಾತ್ರೆ ಬಂದ್ ಮಾಡ್ಬೇಕಂತ ಮಾಡಿರಿ ಅಂತ ಯಾಕ ಎದ್ರ ಸಲುವಾಗಿ ಯಾಕ್ ಬಂದ್ ಮಾಡ್ಬೇಕು? ಹೌದ್ರಿ, ಕಂದೂರಿ ಮಾಡೋದು ಕಾನೂನು ವಿರೋಧ ಐತಿ. ಬೇಕಾದ್ರೆ ಹೋಳಿಗೆ ಹೋಗಿ ಮಾಡ್ಕೊಂಡ್ ಜಾತ್ರೆ ಮಾಡ್ರಿ. ಆದ್ರ ಕಂದೂರಿ ಮಾಡಬಾರ್ದು ಅಂತ ಮೇಲಾಧಿಕಾರಿಂದ ಹುಕ್ಕುಮನ್ ಐತಿ ಎಚ್ರ. ಓಹೋ, ನೀವ್ ಹೇಳೋದು ಕರೆ ಐತ್ರಿ. ಈ ವಿಷಯನ ನಮ್ಮ ಮೂರ್ ಜನರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತಾಯ್ತು, ಲಗೋಣ ಬರ್ರಿ. ಆಯ್ತ್ರಿ, ಬರ್ತೀನ್ರಿ. ಈ ಸಲ ಜಾತ್ರಿ ಜೋರ್ ಮಾಡ್ಬೇಕ್ರಿ. ನಮ್ ಗೌಡ್ ಅಂದ್ರ ಸುಮ್ನೆ ನಾ ಮತ್ತ? ಹೌದ್ರಿ ಚಂದ್ರಪ್ಪ, ಇದ್ರೇ ಜೋರ್ ಮಾಡ್ರಿ. ಗೌಡ್ ಬಂದ್ರಿ. ಗೌಡ್ರ ಗೌಡ್ರ ನಮಸ್ಕಾರ. ನಮಸ್ಕಾರ. ಅಲ್ಲ, ಈ ಸಲ ನಮ್ ಜಾತ್ರೆಗೆ ಕಂದೂರಿ ಮಾಡ್ಬಾರ್ದು ಅಂತೇಳಿ ಸಾಹೇಬ್ರು ಬಹಳ ಆಟಾಡಿದಾರ. ಅದಕ್ ನೀವೇನಂತೀರಿ? ನಾವೇನ್ ಹೇಳೋದ್ರಿ ಗೌಡ್ರ, ಜಾತ್ರಿ ಮಾಡೋದ ಮಾಡೋದ್ರಿ, ಮುಂದೇನ ಆಕೈತೋ ನೋಡೋಣ. ನಿಮ್ಮ ಅವ್ರ ಮಾತೇನ್ ಕೇಳ್ತಾರೆ ಗೌಡ್ರ? ನಾವ ಒಂದವ್ರ ಸರ್ಕಾರ ಏನ್ ಮಾಡ್ತೈತ್ರಿ ಹಿಂಗಂತೀರಿ? ಹೌದಲ್ಲ, ಈ ಸಾಹೇಬ್ರನ್ ಏನ್ ಮಾಡ್ಬೇಕು? ಅವ್ರನ್ನೇನ್ ಮಾಡ್ತೀರಿ, ಜಾತ್ರೆ ಮುಗಿತನ ಯಾವ್ದಾದ್ರು ಮನೆ ಕೂಡ ಹಾಕದ್ರಾತು. ಹಾ, ಹಂಗೆ ಮಾಡೋಣ ಬಿಡು. ಏ ಸಾಹೇಬ, ನೀ ಹೋಗಿ ಕಂದೂರಿ ಹಾಕು. ಏ ಚಂದ್ರಣ್ಣ, ನೀ ಬ್ಯಾರೆ ಕೆಲ್ಸ ನೋಡು, ನಾ ಹೋಗಿ ಸಾಹೇಬ್ರ ಕರ್ಕೊಂಡ್ ಬರ್ತೀನಿ. ಸರಿ ಬರಿ ಕೊಡೋಣ ಬರ್ರಿ. ಅಲ್ರಿ ಸಾಹೇಬ್ರ, ನೀವ್ ಹೇಳಿದ್ ಕರೆ ಐತ್ರಿ, ನೀವ್ ಒಂದಂಗೆ ಆಗ್ಲಿ ಬಿಡ್ರಿ. ಸರಿ, ನೀವುಗಳು ಕಾನೂನು ಅರ್ಥ ಮಾಡ್ಕಂದ್ರೆ ನಾವ್ ಇಲ್ಲಿವರೆಗೂ ಬರ ಅಗತ್ಯನೇ ಇರಲ್ಲ. ಹೌದ್ರಿ, ಇಲ್ತನ ಬಂದಿರಿ, ಬರ್ರಿ ನಮ್ಮ ಮನೆ ಕಡೆ ಬಂದು ಚಾಗಿ ಕುಡ್ಕೊಂಡು ಹೋಗೋರಂತ್ರಿ. ಸರಿ ಆಯ್ತು ನಡ್ ಗೌಡ್ರೆ. ಬರ್ರಿ ಒಳಗ್ ಬರ್ರಿ ಒಳಗ್ ಬರ್ರಿ ನೋಡ್ರಿ. ಬರ್ರಿ ಕೊಡ್ ಬರ್ರಿ ಕೊಡ್ ಬರ್ರಿ ಇಲ್ಲೇ ಕೊಡ್ರಿ ಇಲ್ಲೇ ಕೊಡ್ರಿ ತಡ್ ತಡ್ರಿ ಇಲ್ಲಿ ಕೂತ್ಕೊಳ್ರಿ ಸಾಹೇಬ್ರ. ನೀವು ಇಲ್ಲೇ ಸ್ವಲ್ಪ ಕೂತ್ಕೊಳ್ರಿ, ಹುಡುಗರು ಸ್ವಲ್ಪ ಕೆಲಸ ಹೇಳಿ ಬರ್ತೀನಿ. ಹಾ ಹಾ, ಗಡನ ಬರ ಹಂಗಾರ. ಗೌಡ್ರ, ಕಂದೂರಿ ಹಾಕಿದ ಎಲ್ಲ ಕಡೆ ಮುಗಿತ್ರಿ? ಕಂದೂರಿ ಹಾಕಿದ್ ಮುಗೀತ? ಹಾಗಾದ್ರೆ ಮತ್ತೆ ಆಗ್ತಾಡ ನಡ್ರಿ, ಮತ್ತ ಕದ ತೆಗೋಣ. ಆ ಸಾಹೇಬ್ ಏನ್ ಬರ್ರಿ ಬರ್ರಿ, ಕದ ತೆಗೋಣ. ಈ ಸಾಹೇಬ್ ಏನ್ ಮಾಡ್ತಾನಂತ ನೋಡೋಣ. ಏಯ್ ಯಾವನ್ರಲ್ಲಿ ಅವನು? ನಿಮ್ ಗೌಡ್ರ ಮಾತ್ ಕೇಳಿ ಒಳ ಹಾಕಿದ್ರಲ್ಲ, ಯಾವಂದ ಅವನು? ಅವನಿಗೇನ್ ಮಾಡ್ಬೇಕಂತ ಗೊತ್ತದ? ಕಂದೂರಿ ಮಾಡ್ದ ನಾವ್ ಅದ್ ಒಳ ಹಾಕ್ತೇನೆ, ಆ ಗೊತ್ತಾಗ್ತಾನಂತ ತಗತ್ತೇನಂತೇಳಿ. ಏ ಸಾಹೇಬ, ಏನ್ ಮಾಡ್ಕೋತಿ? ಅವ್ರಿವ್ರ ಹೆಸರು ತಗೊಂಡು ಬೇಕಾದ್ರೆ ನನ್ನ ಹೆಸರು ಬರ್ಕೊಂಡು ಏನ್ ಮಾಡ್ಬೇಕು? ನಿಂಗೆ ಎಷ್ಟು ಸುಕ್ರಿ ಬೇಕಾದ್ರೆ ಅಧಿಕಾರಿ ಅದ, ನಂಗೆ ಎಷ್ಟು ಸುಕ್ರಿ ಬಾರ್ದು? ಏ ಸಾಹೇಬ, ನೆಟ್ಟಗ್ ಮಾತಾಡೋಕಲ್ಲಿ ನಮ್ ದೇವ್ರನ್ ಸಾಮಾನ್ಯ ತಿಳ್ಕೊಂಡೇನ? ನಮ್ ದೇವ್ರಿಗೆ ಒಂದಿಲ್ಲ ಒಂದ್ ದಿವಸ ಬಂದು ನೀನು ಕ್ಷಮಾಪಣೆ ಮಾಡ್ಕೊ, ನಾನು ನೋಡ್ತೀನಿ. ಅಪ್ಪ ಗುರುದೇವ, ಅಧಿಕಾರಿ ಮತ್ತೇನ್ ತಕರಾರ್ತಾನೋ ಏನು?
ನೀನೇ ಕಾಪಾಡಬೇಕಪ್ಪ ತಂದೆ. ಗಾಡಿ ನಿಲ್ಸು. ಯಾಕ್ರಿ ಸಾಹೇಬ್ರ, ಏನಾಯ್ತು? ನನ್ ಕಣ್ಣಿಗೆ ಕಾಣುವಲ್ದು ಮಂಜು ಮಂಜು ಆಗ್ತಿದೆ. ಏನಾಯ್ತಿದ್ದು? ಎಲ್ಲ ಕತ್ಲು ಕತ್ಲಾಗ್ತಿದೆ. ಅಯ್ಯೋ ಅಯ್ಯೋ, ಏನಾಯ್ತು? ಅಯ್ಯೋ 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 ಅಯ್ಯೋ, ಈಗಿನ್ನು 5 ಗಂಟೆ ಆಗಿದೆ ರೀ. ಜಾತ್ರೆ ತಡಿಯಕಂತ ಬಂದು ನಿಮ್ ಕಣ್ ಕಲ್ಕೊಂಡ್ಬಂದ್ರೆ, ಆ ಗೌಡ್ ಹೇಳಿದ್ರಲ್ಲ ಸಾಹೇಬ್ರೆ, ನಮ್ ದಾವಲ್ ಮಲ್ಲಿಕ ಜಾತ್ರೆ ತಡಿಯಕ್ ಬಂದ್ರೆ ಪರಿಸ್ಥಿತಿ ಕೆಟ್ಟೋಕತ್ತಂತ. ಅಲ್ಲೋ, ಈಗ ನಾನೇ ಮಾಡ್ಲಿ, ನಂಗೆ ಒಂದು ತಿಳಿದಂಗ ಆಗೈತೆ. ಏನ್ರಿ ಮಾಡೋದು ಮತ್ತ? ಹೊಳ್ಳಿ ಆ ಗುಡಿ ಹತ್ರ ಹೋಗುದ್ರಿ, ತಪ್ಪಾಯ್ತು ಅಂತ ಕೇಳ್ಕೋರಿ. ಅವ್ರ ಕಣ್ಣು ತಡವ್ರ ನಿಮ್ ಕಣ್ ಬಂದ್ರೂ ಬರ್ಬೋದ್ರಿ. ಸರಿ, ನೀ ಹೇಳ್ದ ಅಲ್ಲಿ ನಡಿ ಹೋಗೋಣ. ನೀರನ್ ಸ್ವಲ್ಪ ತಲೆ ಮೇಲೆ ಹಾಕೋರಿ, ಹಾಕೋರಿ. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಒಂದು ಬಾಗಿಲಿದೆ ರೀ. ಆ ಬಾಗಿಲನ್ನ ಹಣೆ ಕಚ್ಕೊಂಡು ನಮಸ್ಕಾರ ಮಾಡಿ ಆ ದೇವ್ರ ಹತ್ರ ಹೆಂಗ್ ಕೇಳ್ಕೋತೀರಾ ಕೇಳ್ಕೋರಿ. ಬನ್ರಿ. ತಂದೆ ದಾವಲ್ ಮಲ್ಲಿಕ, ನನ್ನ ಅಪರಾಧ ಬಂಧಿಸು ತಂದೆ. ಯಾವ ಕಾರ್ಯ ತಡೆಯಕ್ ಬಂದಿದ್ದು ಆ ಕಾರ್ಯ ನಾನೇ ಮುಂದಿನ ತಣಿಸ್ಕೊಡ್ತೀನಿ ತಂದೆ. ನನ್ನ ಕಣ್ಣು ಕೊಟ್ಟು ಕಾಪಾಡು ತಂದೆ. ಸಾಹೇಬ್ರ, ನಮ್ ಗುರುದೇವ ನಿಮ್ಗೆ ಕಣ್ ಕೊಡ್ತಾನ, ಮೊದ್ಲು ಕಂದೂರಿ ಮಾಡ್ರಿ. ಆಯ್ತ್ರಿ, ಮತ್ತೆ ನೀವು ಹೇಳ್ದಂಗೆ ಮಾಡ್ತೇನೆ. ಹೇಳದಾಗ್ಲಿ. ಮುತ್ಯ, ನೀವ್ ಹೇಳ್ದಂಗ ನಮ್ ಮನೆಯಾಗ ಮಣ್ಣಿನ ಪಾತ್ರ ಹೋಗಿ ಚಿನ್ನದ ಪಾತ್ರೆ ಆಗೈತ್ರಿ. ಅವತ್ ನೀವ್ ಹೇಳ್ದಂಗ ಇವತ್ ನಾವ್ ಗಾಡಿ ತಗೊಂಡಿವ್ರಿ, ಅದಕ್ ನೀವೇ ಬಂದ್ ಪೂಜೆ ಮಾಡ್ರಿ ಅಪ್ಪ. ಎಲ್ಲಿದಾನವ ನಿನ್ ಮಗ? ಅವನೇ ಮುತ್ಯ, ಗಾಡಿ ಹತ್ರ ನಿಂತಾನಲ್ಲ. ತಂದೆ ಕಾಪಾಡಪ್ಪ. ಅಣ್ಣಾರ, ಆಕಿ ಮಗನು ಒಳಗ್ ಬಿದ್ದೈತ್ರಿ. ಅಯ್ಯೋ, ಮಗು ಸತ್ತೋಗಿದೆ. ಅಯ್ಯೋ ದೇವ್ರೆ, ಸಮಾಧಾನ ಮಾಡ್ಕೊಳ್ಳೋಣ. ಸಮಾಧಾನ ಮಾಡಿಸ್ಕೊಡು ತಂದೆ, ನನ್ ಮಗನ ಹೋಗ್ಬಾರ್ದಿತ್ತ ದಾವಲ ಮಲ್ಲಿಕಾ.
ಸಮಾಧಾನ ಮಾಡ್ಕೋತಾ. ಅಯ್ಯೋ ಏನಂತ ಸಮಾಧಾನ? ಏ ತಂಗಿ, ಯಾಕೆ ಅಳ್ತೀಯ? ಸೋಮ್ಕಿರು ಮುತ್ಯನ ಗುಡಿಗೆ ಬಂದಿದೀಯ. ಮುತ್ಯ ಕಾಪಾಡ್ತಾನೆ, ಮುತ್ಯ ಕಾಪಾಡ್ತಾನೆ, ನೋಡ್ಕೊ, ಮುತ್ಯ ಕಾಪಾಡ್ತಾನೆ, ಅಳ್ಬೇಡ. ತಗೊಳ್ಳಿ ಮುತ್ಯ, ತಗೊಳ್ಳಿ. ಮಗು ಹಾಸ್ತಿರ್ಬೇಕು ಮುತ್ಯ. ನನ್ ಮಗು ಬದಕ್ ಬಿಡ್ತಾ? ನನ್ ಮಗು ಬದಕ್ ಬಿಡ್ತಾ? ಎಲ್ಲ ನಿಮ್ ದಯೆ ತಂದೆ, ನನ್ ಮಗನ್ ಕಾಪಾಡ್ದೆ. ಮುತ್ತಿನ ಗುಡಿಯಾಗ ಯಾರು ಅಳಬಾರ್ದು, ನಗುತ್ತಾ ಜಾತ್ರೆ ಮಾಡಿ. ದಾವಲ್ ಮಲ್ಲಿಕಿ ದೋಸ್ತಾರ ಹೋದೀನ್, ದಾವಲ್ ಮಲ್ಲಿಕಿ ದೋಸ್ತಾರ ಹೋದೀನ್, ದಾವಲ್ ಮಲ್ಲಿಕಿ ದೋಸ್ತಾರ ಹೋದೀನ್, ದಾವಲ್ ಮಲ್ಲಿಕಿ ದೋಸ್ತಾರ ಹೋದೀನ್, ದಾವಲ್ ಮಲ್ಲಿಕಿ ದೋಸ್ತಾರ ಹೋದೀನ್. ಓಡುನು ಗಾಡಿ ಹೋಗುನು ಕೂಡಿ ಎಂಕಂಚಿಗಿ, ಓಡುನು ಗಾಡಿ ಹೋಗುನು ಕೂಡಿ ಎಂಕಂಚಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ. ಮಾಡುನು ಶುದ್ಧ ಭಕ್ತಿ ಗುರುವಿಗಿ, ಮಾಡುನು ಶುದ್ಧ ಭಕ್ತಿ ಗುರುವಿಗಿ, ಹೇಳುನು ಭಾಗ್ಯ ನಾವು ಕಾಳಿಗಿ, ಬೇಡೋಣ ಭಾಗ್ಯ ನಾವು ಕಾಳಿಗಿ. ಗೂಡನ ಗಾಡಿ ಹೋಗುನು ಕೂಡಿ ಅಂಕಂಚಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ. ಮಿಂದು ಕೈ ಮುಗಿದು ಸಾಗೋಣ ಕೈಲಾಸ ಬಾಗಿಲಕ್ಕೆ, ನಿಲ್ಲೋಣ ಸಾಲಾಗಿ ದರ್ಶನದ ಪಾಳೆಕ, ಬಂಗಾರ ಕುದುರಿ ಏರಿ ಕುಂತ ನಮಲಿಕ, ಕಂದೂರಿ ಎಡೆಯ ಮಾಡಿ ಓಡುನು ಗಾಡಿ ಹೋಗುನು ಕೂಡಿ ಅಂಕಂಚಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ. ನಾವು ದಾವಲ ಮಲ್ಲಿಕ ಏರಿ ಬರುವ ಪಲ್ಲಕ್ಕಿಯ, ಮೈ ಮರೆತು ನಿಲ್ಲೋಣ ಕೈ ಮುಗಿದು, ಕರ್ಪೂರ ಬೆಳಗಿ ಜೋಡ ಕಾಯಿ ಒಡೆದು, ಕರ್ಪೂರ ಬೆಳಗಿ ಜೋಡ ಕಾಯಿ ಒಡೆದು. ಗೂಡುರು ಗಾಡಿ ಹೋಗುದು ಕೂಡಿ ಅಂತಂಚಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ, ದಾವಲ ಮಲ್ಲಿಕನ ಜಾತ್ರಿಗಿ. ಧನ್ಯ ದೇವಡಿಗ
ಗಿಡ ನೋಡಿ ಶಿರಭಾಗಿ ನಮಿಸಿ ಇತ್ತ ಬಾಯಿಯ ತೀರ್ಥ ನಾವೆಲ್ಲ ಸೇರಿಸಿ ಜಗಂದು ಗುರುವಿಗೆ ಗಂಧವ ಏರಿಸಿ ಗುರುವಾರ ಸೋಮವಾರ ಓಡುನು ಗಾಡಿ ಹೋಗುನು ಕೂಡಿ ಎಂಕಂಚಿಗಿ ಓಡುನು ಗಾಡಿ ಹೋಗುನು ಕೂಡಿ ಎಂಕಂಚಿಗಿ ದಾವಲ ಮಲ್ಲಿಕನ ಜಾತ್ರಿಗಿ ದಾವಲ ಮಲ್ಲಿಕನ ಜಾತ್ರಿಗಿ ಮಾಡುನು ಶುದ್ಧ ಭಕ್ತಿ ಗುರುವಿಗಿ ಹೇಳುನು ಭಾಗ್ಯ ನಾವು ಕಾಳಿಗಿ ಹೇಳುನು ಭಾಗ್ಯ ನಾವು ಕಾಳಿಗಿ ಗುಡುನು ಗಾಡಿ ಹೋಗುನು ಕೂಡಿ ಅಂತಂಚಿಗಿ ಯಾವನ ಮಲ್ಲಿಕನ ಜಾತ್ರಿಗಿ ಯಾವನ ಮಲ್ಲಿಕನ ಜಾತ್ರಿಗಿ ತಮ್ಮ ಬಾರಪ್ಪ ಇಲ್ಲಿ ದಾವಲ್ದರಿಯೇ ತಗೋ ಕುಸ್ತಿ ಬಹಳ ಚಲೋ ಆಡ್ತಿ ಆಡು ಮುದುಕ ಇಲ್ಲಿ ದುಂಡಪ್ಪ ಮುತ್ಯಾನ್ ಯಾರು ಯಾಕೆ ಸಾಹೇಬ್ರ ನಾನೇ ನೀನೇ ದುಂಡಪ್ಪ ಮುತ್ಯಾನ್ರ ಕೈ ತೆಗಿರಿ ಸರ ಇಷ್ಟೊಂದು ಸೊಕ್ಕೆ ನಿಂಗ ನೀನಂತರ ಬಹಳ ಜಾವಣೆನೆ ದುಂಡಪ್ಪ ಮುತ್ಯಾನ್ರ ಭಾರಿ ಅಂತ ತಿಳ್ಕೊಂಡಿದ್ದೆ ನಿನ್ ಮೇಲೆ ಭಾರಿ ಕೇಸ್ ಅದಾವ ನಡಿ ಜೀಪ ಸಾಹೇಬ್ರ ಅವ್ರೇನ್ ಸಾಮಾನ್ಯ ಮನುಷ್ಯ ಅಲ್ಲ ದಾವಲ್ ಮಲ್ಲಿಕ ಪೂಜಾರಿ ಇದಾರ ಅವ್ರನ್ನೇನು ಮಾಡ್ಬೇಡ್ರಿ ಸಾಹೇಬ್ರ ಇನ್ನು ನೀವ್ ಇವ್ರಗ ಹೊಸಬ್ರ ಅಂತ ಕಾಣ್ತಾ ಇದೆ ಇವ್ರ ವಿಷಯ ನಿಮ್ಗಿನ್ನು ಗೊತ್ತಿಲ್ಲ ಅವ್ರ ಅನ್ನದ ಆಗ್ತೈತಿ ಆಡಿದ ನಡೀತೈತಿ ಓ ಅವ ಅಂದಿದ ಆಗ್ತದನ ಏನಾಗ್ತದ ನೋಡೇಬಿಡ್ತೇನೆ ನಡಿ ಮುದ್ಕ ಜೀಪತ್ ಸಾಹೇಬ್ರ ಬಹಳ ಮಾತಾಡ್ಬೇಡ್ರಿ ನೀವ್ ಎಲ್ ಕರೀತಿರೋ ಅಲ್ಲಿ ಬರ್ತೀನಿ ಹಾ ಸರಿ ಸರಿ ನಡಿ ಇದೆಂತ ಅನಾಹುತ ಆಯ್ತು ಹೌದಲ್ಲ ಚಂದ್ರಣ್ಣ ಏ ಡ್ರೈವರ್ ಸಗಣಿ ಕೊಲೆ ಆ ಬೆಳ್ಳಿ ಮುದ್ಕ ಗೊತ್ತಾಗ್ತದ ಸಾಹೇಬ್ರ ಸಾಹೇಬ್ರ ಹಾ ಕೀಲಿ ಎಷ್ಟಾಗಿದ್ರು ನಿಲ್ವಲ್ರಿ ತಾವ ಬಿಚ್ಚಾಗತ್ತವ್ರಿ ಸಾಹೇಬ್ರ ಓ ಹಂಗೇನು ನಡಿ ನೋಡೋಣ ಮುತ್ಯ ನನ್ ದೊಡ್ಡ ತಪ್ಪ ಇತ್ತು ಕ್ಷಮಿಸ್ಬಿಡು ಮುತ್ಯ ನಿನ್ನ ಎಲ್ಲಿನ ಕರ್ಕೊಂಬಂದು ಅಲ್ಲೇ ಬಿಟ್ಟು ಬರ್ತೇನೆ ಮುತ್ಯ ಹಂಗ ಹೆಂಗ್ ಹೋಗ್ಲಿಕ್ ಬರ್ತೈತೋ ಸಾಹೇಬ ಮುಂದಿಟ್ಟ ಹೆಜ್ಜೆನ ಹಿಂದಿಡಕ್ ಬರೋದಿಲ್ಲ ನಾ ತಪ್ಪ ಮಾಡಿದ್ರೆ ನನಗ್ ಶಿಕ್ಷೆ ಆಗ್ತೈತಿ ನೀ ತಪ್ಪ ಮಾಡಿದ್ರೆ ನಿನಗ್ ಶಿಕ್ಷೆ ಆಗ್ತೈತಿ ಅಂದ್ರೇನೆ ಬುದ್ಧಿ ಬರೋದು ಹಿಂಗೆಲ್ಲ ಮಾತಾಡ್ಬೇಡ್ರಿ ಮುತ್ಯ ನಂಗೆ ಭಯ ಆಗ್ತೈತಿ ಭಯ ನಿನಗ್ ಭಯ ನಿಮ್ಮಂತವ್ರಿಗೆ ಭಯ ಬಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಕೊಡೋರು ಯಾರು ನನ್ ಕ್ಷಮಿಸ್ಬಿಡಿ ಮುತ್ಯ ಸಾಹೇಬ ನಾನು ಮಂದಿಯೊಳಗೆ ನಿಂತಾಗ ನನ್ನ ದುಬ್ಬಕ್ಕೆ ಹೊಡೆದಿಯಲ್ಲ ನೆನ್ಪಿಟ್ಕೋ ಇನ್ ಮೂರ್ ತಿಂಗಳೊಳಗ ನಿನ್ನ ಡುಬ್ಬದಾಗ ಪಾತಾಳ ಹುಣ್ಣು ಹುಟ್ಟೈತಿ ನನ್ನ ಗುರು ಗಂಧ ಇರುವಾಗ ನಿನ್ನ ಊರು ಗಂಗಾವತಿಗೆ ನಿನ್ನ ಹೆಣ ಹೋಗ್ತೈತಿ ಇದೆಲ್ಲ ನಿನಗಾಗಿಲ್ಲ ಅಂದ್ರ ನಾನ್ ದಾವಲ್ ಮಲ್ಲಿಕ್ ಮುತ್ಯಾನ ಪೂಜಾರಿನೇ ಅಲ್ಲ ಮುತ್ಯಾನ ತಪ್ಪಾಯ್ತು ಮುತ್ಯ ನಂಗೆ ಕ್ಷಮಿಸ್ಬಿಡು ಮುತ್ಯ ನಿಂಗೆ ಖಾಲಿ ಬೀಳ್ತೀನಿ ಮುತ್ಯ ಹೇ ಸಾಹೇಬ ಒಮ್ಮೆ ಉಗುಳಿದ್ದನ್ನ ಮತ್ತೆ ನುಂಗ್ಲಿಕ್ ಬರ್ತೈತೇನ ನೀನ್ ಮಾಡಿದ್ದನ್ನ ನೀನೇ ಅನುಭವಿಸ್ಬೇಕು ಮುತ್ಯ ಮುತ್ಯ ನಂಗೆ ಕ್ಷಮಿಸ್ಬಿಡು ಮುತ್ಯ ಮುತ್ಯ ಕ್ಷಮಿಸ್ಬಿಡು ಮುತ್ಯ ಅಣ್ಣ ಮುತ್ಯ ಮುತ್ಯ ನಾವ್ರಿ ಆಲ್ಮೇಲ್ ದರಿಯಪ್ಪ ನಮ್ಮ ಮಗನ್ ಜವಳ ತರ್ಸ ಕರ್ಕೊಂಬಂದಿವ್ರಿ ಆಯ್ತು ಕರ್ಕೊಂಬ ಆಯ್ತು ಮುತ್ಯ ನಾನ್ ಪೂಣ್ಯಾಗ ಹೋಗ್ಬೇಕ್ರಿ ನಂಗ ಅಪ್ಪನೇ ಕೊಡ್ರಿ ಇನ್ನೊಂದೆರಡ್ ದಿವಸ ಇಲ್ಲೇ ಇರು ಹೋಗು ಅಂತಿ ಯಾಕಂದ್ರೆ ನಾನು ನನ್ನ ಗುರುಗಿನ ಹತ್ರ ಹೋಗ್ತಾ ಇದ್ದೆ ಮತ್ತೆ ನಿನ್ಗೆ ಭೇಟಿ ಕೊಡೋದು ಬಹಳ ಕಷ್ಟ ಐತಿ ಬಹಳ ಯಾಕಂದ್ರ ಹೋದ್ನಾನ ಹೊಳ್ಳಿ ಬರಕ್ ಆಗೋದಿಲ್ಲ ಬಾಳ ಮುತ್ಯ ನೀ ಹಿಂಗೆಲ್ಲ ಹೇಳ್ಬೇಡ ನಿನ್ ಬಿಟ್ಟು ನಾ ಹೆಂಗಿರೋದು ಮುತ್ಯ ನಾ ಹೆಂಗಿರ್ಲಿ ನಾನೆಲ್ಲಿ ಹೋಗೋದಿಲ್ಲ ಬಾಳ ನಿನ್ ಹತ್ರನೇ ಇರ್ತೀನಿ ಈ ದೇಹ ಅದ್ ಮಾತ್ರ ದೂರ ಹೋಗ್ತೈತಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೊಳ್ಳಿ ತಾನೇ ಬರ್ತೈತಿ ಬಾಳ ಮುತ್ಯ ಮುತ್ಯ
ಮುತ್ಯಾ ಮುತ್ಯಾ ಮುಖ ಸಣ್ಣ ಮಾಡ್ಕೊಂಡು ಯಾಕೆ ಕುಂತಿ ಹೇಳು, ಮುತ್ಯನ್ಗುಡಿ ಸುತ್ತಾಕು. ಲಕ್ಷ್ಮಿ, ನನ್ನ ಯಾರು ಕರಿಬೇಡ್ರಿ, ನನ್ನ ತ್ರಾಸ್ ನನ್ಗ ಗೊತ್ತು. ಆ ದೇವರು ನನಗಿಂತ ಸಂಕಟ ಯಾಕೆ ಕೊಟ್ಟನೋ ತಿಳಿವಲ್ದು. ನಾ ಬದುಕೋದ್ಗಿಂತ ಸಾಯೋದ ಮೇಲು. ಅಕ್ಕ, ನಿನ್ ತ್ರಾಸ್ ನಾನೇನಾದ್ರೂ ತಗೊಳಕ್ ಬರ್ತೈತೇನು? ನಿನಗ್ ತೋರ್ಸ್ಲಾರ್ದ ದವಾಖಾನಿ ಇಲ್ಲ, ನೋಡ್ಲಾರ್ದ ವೈದ್ಯವಿಲ್ಲ. ನನ್ಗಂತೂ ನಿನ್ ಕಷ್ಟ ತಿಳಿಲಾರ್ದಂಗ ಆಗೈತಿ. ನಿನ್ ಕಷ್ಟನ ಆ ಮುತ್ತಿನ ಹತ್ರನೇ ಹೇಳ್ಕೊ. ನಡಿ ಬಾ ಅಕ್ಕ. ತಂದೆ ದಾವಲ ಮಲ್ಲಿಕ, ಈ ನಿನ್ನ ಮಗಳ ಕಷ್ಟ ಏನು ಅಂತ ನಿನಗ ಗೊತ್ತದ. ನಿನ್ನ ವರದಿಂದ ಎಲ್ಲ ಸರಿಯದ, ಆದ್ರೆ ನನ್ನ ಹೊಟ್ಟೆ ನೋವು ತಾಳಕ್ಕಾಗವಲ್ದು. ಹೊಟ್ಟೆಯಾಗ ಉರಿ ಹಾಕ್ದಂಗಾಗೈತಿ. ನಿಜವಾಗಿ ನೀನು ಭಕ್ತರ ಕಷ್ಟ ಕಳೆಯೋ ದೇವ್ರೇ ನೀನಾಗಿದ್ರೆ. ಮಗಳೆ ಮಹಾದೇವಿ, ಮನ ಬಂದಂತೆ ಮಾತನಾಡಬೇಡ ಮಗು. ನಿನಗೀಗ ಏನು ಬೇಕು ಅದನ್ನು ನಿಚ್ಚಳವಾಗಿ ಕೇಳು. ಯಾರು ಯಾರು ನನ್ ಕೂಡ ಮಾತಾಡಿದವರು? ಹಾಗಾದ್ರೆ ನನ್ನ ಜೊತೆ ಮುತ್ಯ ಮಾತಾಡೋಣ. ತಂದಿದ್ದೆ ಅವಲ ಮಲ್ಲಿಕ, ನಿನ್ನ ಮಗಳ ಕಷ್ಟ ಕೇಳು. ನಿಜವಾಗಿ ನನ್ನ ಕೂಗು ನಿನಗೆ ಕೇಳಿದ್ರ ಈ ಕ್ಷಣನ ನಿಲ್ಲಿಸು. ನನ್ನ ಹೊಟ್ಟೆಯಾಗೆ ಹತ್ತಿ ಉರಿತಿರೋ ನೋವಿನ ಇದ್ದಾಗೇನ ಅಂದ್ರ ನಿನ್ನ ಶಕ್ತಿ ಅಪಾರವಾದದ್ದು ಅಂತ ತಿಳಿತೀನಿ. ಇಲ್ಲದಿದ್ರ ನಿನ್ನಲ್ಲಿ ಶಕ್ತಿ ಇಲ್ಲ, ನನಗೆ ಬದುಕೋ ಭಾಗ್ಯ ಇಲ್ಲ ಅಂತ ತಿಳಿತೀನಿ. ಅಕ್ಕ ಅಕ್ಕ ಬಾ ಹೋಗೋಣ, ಎಷ್ಟೊತ್ತಾಯ್ತು, ಇನ್ನು ಮುತ್ಯನ್ ಮುಂದೆ ಕುಂತಿಯಲ್ಲ. ತಡೆಯವ ತಂಗಿ, ಮುತ್ಯನ್ ಹತ್ರ ಇನ್ನೊಂದ್ ವರ ಬೇಡ್ಕೊಂಡ್ ಬರ್ತೀನಿ. ಅಕ್ಕ, ಏನ್ ಬೇಡ್ಕೊಳ್ತೀಯೋ ಬೇಡ್ಕೊ, ಮುತ್ಯನ್ ಮುಂದ ನಿಶ್ಚಲ್ ಮನಸ್ಸಿಂದ ಬೇಡ್ಕೊ. ನಾ ಏನ್ ವರ ಬೇಡ್ತೀನಿ ಅಂತ ಮುತ್ಯಾಗ ಗೊತ್ತೈತಿ. ನೀ ಹೋಗಿರವ, ನಾ ಬರ್ತೀನಿ. ತಂದೆ, ನಾನೀಗ 6 ತಿಂಗಳು ಗರ್ಭಿಣಿ. ನನ್ನ ಹೊಟ್ಟೆಯಾಗ ಗಂಡು ಮಕ್ಕಳು ಹುಟ್ಟ್ಯಾವು. ನಮ್ಮ ವಂಶದಾಗ ಹೆಣ್ಣು ಮಕ್ಕಳಿಲ್ಲ ಅನ್ನೋ ಕುರುಗು ಬಹಳ ಕಾಡಕತ್ತೈತಿ. ಅದಕ್ಕೆ ಹೆಣ್ಣು ಮಗು ಬೇಕು ಅನ್ನೋದು ನಮ್ಮ ಮಹದಾಸೆ. ಅದಕ್ಕೆ ನನಗೆ ಅಂಟುಕೊಂಡಿರೋ ಬೇನೆಗಳು ದೂರಾಗಿ ನನಗೊಂದು ಹೆಣ್ಣು ಮಗು ಹುಟ್ಟಬೇಕು. ನಿನ್ನ ಕರುಣೆಯಿಂದ ಹುಟ್ಟಿದ ಹೆಣ್ಣು ಮಗುನ ನಿನ್ನ ಸನ್ನಿಧಿಗೆ ತಂದು ಕುದಿಯೋ ಅನ್ನದ ಪಾತ್ರೆಯಲ್ಲಿ ಹಾಕಿ ಹೊರತೆಗೆದು ಆ ಮಗುವಿನ ಜವಳ ತೆಗಿತೀನಿ ತಂದೆ, ಆ ಮಗುವಿನ ಜವಳ ತೆಗಿತೀನಿ. ಮುತ್ಯ, ಸ್ವಲ್ಪ ತೀರ್ಥ ಹಾಕ್ರಿ. ನನ್ ಹುಟ್ಟೂರು ಬಂದಾಳ, ಕೊಟ್ಟೂರು ಸಂಗೋಗಿ. ನನ್ ಮಗಳ ಜವಳ ತೆಗ್ಸಕ್ ಬಂದಿವ್ರಿ ಅಪ್ಪ. ಮತ್ ಮುತ್ಯಾಗ ಏನೇನ್ ತಂದಿರವ? ಮುತ್ಯಾಗ ಕುತುನಿ, ಗಲ್ಲಿಪ್ಪ, ಬೆಳ್ಳಿ ಕುದುರಿ, ಜಿಲಾಡ, ಕಂದೂರಿ ತಂದಿವ್ರಿ ಮುತ್ಯ. ಅಂದ್ರ ಲಘು ತಯಾರು ಮಾಡ್ರಿ, ಕುಶಿನ ಜವಳ ತೆಗದ್ರ ಮುತ್ಯ ಹರಕಿ ಮುಟ್ತೈತಿ. ಮುತ್ಯ, ಬೇಡ್ಕೊಂಡ ಹರಕಿನ ನಿಮ್ ಮುಂದ ಹೇಳಕ ಹೆದರಿಕೆ ಬರಕತ್ತೈತಿ. ನೋಡವ ತಂಗಿ, ಮುತ್ಯಾನ ಗುಡಿಗೆ ಬಂದು ಅಂಜಾಕ್ ಹೋಗ್ಬೇಡ, ಏನೊಂದು ಆಗೋದಲ್ಲ. ಆಯ್ತ್ರಿ ಮುತ್ಯ, ಹೇಳ್ತೀನಿ. ಆದ್ರ ನೀವು ಮಾತ್ರ ಸಿಟ್ಟು ಮಾಡ್ಕೋಬಾರ್ದು. ನೋಡವ ತಂಗಿ, ಇಷ್ಟೆಲ್ಲ ನೀ ಹೇಳಕತ್ತಿದ ಅಂದ ಮೊಳಕ ಮುತ್ಯಾನ ಗುಡಿ ಬಂಗಾರದ ಕಡಿಸ್ಬೇಕತ್ ಮಾಡಿದೇನು? ಇಲ್ರಿ ಅಪ್ಪ, ಅಷ್ಟೊಂದ್ ಸಾಹುಕಾರಕ್ಕೆ ನಮ್ಗಿಲ್ರಿ. ಇದ್ದದ್ರಾಗ ಮುತ್ಯಾನ ಆಶೀರ್ವಾದದಿಂದ ಪಾಡದಿವಿ. ಇರ್ಲಿ ಬಿಡವ, ನೀ ಏನ್ ಬೇಡ್ಕೊಂಡಿದ್ದೀ ಮೊದಲು ಬೇಗ ಹೇಳಿಬಿಡು. ಮುತ್ಯ, ನನಗ ಹೆಣ್ಮಗು ಹುಟ್ಟಿದ್ರ ಅದನ್ನ ಕುದಿಯೋ ಅನ್ನದಾಗ ಹಾಕಿ ತೆಗಿತೀನಿ ಅಂತ ಮುತ್ಯ ಹರಕಿ ಹೊತ್ತೀನ್ರಿ. ಏನವ ಏನಕ್ ತಿಳಿದಿದ್ದಿ ಇಂಥ ಹರಕಿ ಬೇಡ್ಕೊಳಕ? ಏನು ಮಕ್ಕಳು ಎಷ್ಟು ಮಂದಿ ಅದಾರ? ಮುತ್ಯ, ನನಗ 4 ಗಂಡು ಮಕ್ಕಳು, ಇದು ಒಂದ ಹೆಣ್ಮಗು ರೀ ಮುತ್ಯ. ನೋಡವ, ಒಂದೇ ಹೆಣ್ಣು ಮಗು ಅದಂತ ಹೇಳ್ತೀರಿ, ಕುದಿ ಅನ್ನದಾಗ ಕೃಷಿನ ಹಾಕಬೇಕಂತ ಬೇಡ್ಕೊಂಡಿದೆ ಅಂತ ಹೇಳ್ತೀರಿ, ಇದೇನು ಸಾಮಾನ್ಯ ಮಾತ ತಿಳಿದೇನು? ಇಲ್ಲ ಮುತ್ಯ, ನಾ ಹರಕಿ ಹೊತ್ತಾಗ ನನಗಂತ ಸಂಕಟ ಇತ್ತು. ಇಂಥದ್ದು ಬೇಡ್ಕೊಳಕ್ ಅಂತ ಸಂಕಟ ಏನಿತ್ತು? ಮುತ್ಯ, ನನಗ 4 ಗಂಡು ಮಕ್ಕಳು ಹುಟ್ಟದಾಗ್ಲೂ ಯಾವ ತ್ರಾಸು ಆಗಿರ್ಲಿಲ್ಲ. ಆದ್ರೆ ಈ ಕೂಸು ನನ್ನ ಗರ್ಭದಾಗ ಮೂಡಿದ ಕ್ಷಣನ ನನ್ನ ಹೊಟ್ಟೆಯಾಗ ಬೆಂಕಿ ಹಾಕದಂಗಾಗ್ತಿತ್ತು.
ನೋಡವ ಆರಾಮಿರ್ಲಿಕ್ಕಂದ್ರೆ ದವಾಖಾನೆ ತೋರಿಸ್ಬೇಕು. ಇಂತ ಹರಕೆ ಯಾಕೆ ಬೇಡ್ಕೊಂಡಿದಿ? ನನಗಾಗೋ ತ್ರಾಸ ತಾಳ್ಲಾರ್ದ ಹರಕೆ ಹೊತ್ತಿದ್ ನಿಜ. ಈ ಕಾರ್ಯನ ನೀವ ನಡ್ಸ್ಕೊಡ್ಬೇಕು ಮುತ್ತಿಯ. ಅಂದ್ರೇನು, ದೇವರು ಗುಡಿಯಾಗ ಅದಾನಿಲ್ಲ ಅಂತ ಬೇಡ್ಕೊಂಡಿದ್ದೆ, ಏನು ಪೂಜಾರಿ ಶಕ್ತಿ ನೋಡ್ಬೇಕಂತ ಬೇಡ್ಕೊಂಡಿದ್ದೆ. ನಾನ್ ಯಾಕೆ ಪರೀಕ್ಷೆ ಮಾಡ್ಲಿ ಮುತ್ತಿಯ? ನನ್ನ ಹರಕಿನ ಹೇಳ್ದೆ ಅಷ್ಟೆ. ಇರ್ಲಿ ಅಳವ, ನಿನ್ನಂತ ಮಗಳು ನನಗೂ ಬೇಕು. ಯಾವಾಗ ನೀನು ಶಕ್ತಿ ಪರೀಕ್ಷೆ ಮಾಡ್ತೀನಿ ಇದನ್ನ ಬಳಕ ನಿನ್ನ ಭಕ್ತಿ ಪರೀಕ್ಷೆ ಮಾಡ್ಬೇಕಲ್ಲ. ಹಾಗಾದ್ರ ನಂದು ಒಂದು ಮಾತು. ಏನ್ ಹೇಳು ಮುತ್ತಿಯ, ನೀ ಹೇಳ್ದಂಗ ಮಾಡ್ತೀನಿ. ಒಟ್ಟಿನ ಮ್ಯಾಲ ನನ್ನ ಹರಕೆ ಮುಟ್ಬೇಕಷ್ಟ. ಹಿಂಗಾದ್ರೆ ನಿಂದೊಂದು ಹರಕೆ ಮುಟ್ತೈತಿ. ನಾ ಹೇಳ್ದಂಗ ಮೊದಲು ಕೇಳ್ಬೇಕು. ಈಗ 11 ಕಿಲೋ ಕುದಿ ಅಂತ ಬಗುಣಿ ತಗೊಂಡು ಬರ್ಬೇಕು. 11 ಕಿಲೋವ ಅಕ್ಕಿ ಹಾಕ್ಬೇಕು, ಅದಕ್ಕೆ ತಕ್ಕ ನೀರಿಡಬೇಕು. ಅವಾಗ ನಾನು ದರ್ಗಾದಾಗ ಇರ್ತೀನಿ. ನನ್ನ ಗುರುವಿನ ಕೂಡ 4 ಮಾತಾಡಿ ಬರ್ತೀನಿ. ನನ್ನ ಗುರುವಿನ ಅಪ್ಪಣೆ ತಗೊಂಡು ನಾ ಬಂದು ಒಲಿ ಮ್ಯಾಗ ಬಗುಣಿ ಏರಿಸಿ ದೀನ ಹೊಡೆದು ಪೂಜೆ ಮಾಡ್ತೀನಿ. ಆಯ್ತು ಮುತ್ತ್ಯ, ಈಗ್ಲ ತರ್ತೀನಿ. ಮತ್ತಿನ್ನೇನಾದ್ರೂ? ನಾ ಹೇಳದಷ್ಟು ಮಾಡು, ಏನೂ ಆಗುದಿಲ್ಲ. ನಗ ನಗತ ಹೋಗು. ಆಯ್ತ್ರಿ ತಂದೆ, ನಾನು ಎಲ್ಲದಕ್ಕೂ ತಯಾರಾಗಿ ಮುತ್ಯಾನ್ ಸನ್ನಿಧಿಗೆ ಬಂದೀನಿ. ಅವ ಏನ್ ಮಾಡ್ತಾನೋ ಮಾಡ್ಲಿ. ಆಯ್ತವ, ಮುತ್ಯ ಒಳ್ಳೇದು ಮಾಡ್ತಾನ. ನಗ ನಗತ್ತ ನೀವು ಅಲ್ಲಿ ಗುರಿ ಹಾಕ್ತು. ಆಯ್ತ್ರಿ ಮುತ್ಯಡಿ ಬರ್ತೀನಿ. ಕೂಶಲ್ಲಿ ತಂದೆ ಮುತ್ತಿಯ ತರ್ತೀನಿ. ತಗೋರಿ ಮುತ್ತಿಯ ಕೂಸ್ನ. ದಾವಲು ಮಲ್ಲಿಕ, ದಾವಲು ಮಲ್ಲಿಕಿ ದೋಸ್ತರ ಹೋದಿ. ದಾವಲು ಮಲ್ಲಿಕ ದೋಸ್ತರ ಹೋದಿ. ದಾವಲು ಮಲ್ಲಿಕ, ದಾವಲು ಮಲ್ಲಿಕಿ ದೋಸ್ತರ ಹೋದಿ. ದಾವಲು ಮಲ್ಲಿಕ, ದಾವಲು ಮಲ್ಲಿಕ. ದಾವಲ ಜೋ ದಾವಲ
ಅಪ್ಪ, ನನ್ನ ಮಗಳಿಗೆ 15 ವರ್ಷ ದಾಟ್ಲಿಕ್ಕೆ ಬಂತ್ರಿ ಅಪ್ಪ, ಮಾತಿಲ್ದ ಮೂಕಿ ಆಗಳೆ, ಹಿಂಗೆ ಮುಂದುವರೆದ್ರೆ ಅವ್ಳ ಜೀವನದ ಗತಿ ಏನ್ರಿ ತಂದೆ? ಇರ್ಲಿ ಬಿಡು ಸಾಹೇಬ, ನಿನ್ನ ಮಗಳ ಹೆಸರು ಏನು? ಕೇಸರು ಸುಯಬಾನ್ರಿ ಅಪ್ಪ. ನಿಮ್ಮೂರು? ನಮ್ಮೂರು ಗುಲ್ಬರ್ಗ್ ಜಿಲ್ಲಾ. ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಕರೀಂ. ನೋಡ್ ಕರೀಂ ಸಾಹಬ, ಮುತ್ತೆ ನಿನ್ನ ಮಗಳಿಗೆ ಬಾಯಿ ಕೊಡ್ತಾನ, ಆದ್ರೆ ಹೇಳು ಗುರುವೆ. ಹಿರಿಯರು ಒಂದು ಹರಕಿ ಒತ್ತಿದ್ರು, ಆ ಹರಕಿ ತಿಳಿಸಿದ ಮೇಲಕ್ಕೆ ನಿನ್ನ ಮಗಳಿಗೆ ಮಾತು ಬರುತ್ತಾವ. ತಂದೆ ನೀವ್ ಹೇಳ್ದಂಗೆ ಕೇಳ್ತೀವಿ ತಂದೆ. ನಮಸ್ಕಾರ ಮಾಡುವ. ಮಾತಾಡೋ ಸೌಕಾಶ ಮಾತಾಡಂಗೆ. ಮಾತಾಡಕ್ ಬಂತ್ರಿ ಮುತ್ತೆ, ನನ್ಗ ಮಾತಾಡಕ್ ಬಂತ್ರಿ ಮುತ್ತೆ, ನನ್ಗ ಮಾತಾಡಕ್ ಬಂತ್ರಿ ಮುತ್ತೆ.